ಮಾಡುವಾಗ ಜೋಪಾನವಾಗಿರಬೇಕು. ಯಾಕಂದರೆ ಈ ಯಜ್ಞದಲ್ಲಿ ಮನೋದೋಷ ಆಗಬಾರದು, ಇಂದ್ರಿಯ ದೋಷ, ದೇಶಕಾಲದಲ್ಲಿ ದೋಷ, ಮತ್ತು ಸಾಮಗ್ರಿಯಲ್ಲಿ ತಪ್ಪು ಇರಬಾರದು. ಇದೆಲ್ಲ ಒಂದು ಶಿಸ್ತು. ಮನಸ್ಸಿಗೆ ನಿಗ್ರಹ ಬೇಕು, ಶ್ರದ್ಧಾಭಕ್ತಿ ಇರಬೇಕು, ಮಂತ್ರ ಸರಿಯಾಗಿರಬೇಕು, ಇಷ್ಟೆಲ್ಲ ಇರುತ್ತದೆ. ಅದಕ್ಕೋಸ್ಕರ ಹೇಳ್ತಾರೆ ಯಜ್ಞಗಳು ಎಲ್ಲರಿಂದ ಮಾಡುವಕ್ಕಾಗಲ್ಲ, ತುಂಬ ಜೋಪಾನದಿಂದ ಮಾಡುವವರಿಗೆ ಬರುತ್ತದೆ. ಆದ್ದರಿಂದ ನಾಪರಾಧೋ ಭವೇತ್ ಕಷ್ಟೋ ಯಜ್ಞಸ್ಮಿನ್ ಕ್ರತು ಸತ್ತಮೇ. ಇದರಲ್ಲಿ ಅಪರಾಧೋ ಯಥಾ ನ ಭವೇತ್ ಶಕ್ಯ ಕರ್ತುಮಯಂ ಯಜ್ಞ ಸರ್ವೇಣಾಪಿ ಮಹೀಕ್ಷಿತ ನಾಪರಾಧೋ ಭವೇತ್. ಏಕೆಂದರೆ ಇದರಲ್ಲಿ ಯಜ್ಞರು ಎಲ್ಲರೂ ಮಾಡ್ತಾರೆ, ಆದರೆ ಅದರಲ್ಲಿ ತಪ್ಪಾಗದಂತೆ ನೋಡುವುದು ಮಾತ್ರ ತುಂಬ ಕಷ್ಟ. ಏಕೆ ಯಜ್ಞಸ್ಮಿನ್ ಕ್ರತು ಸತ್ತಮೇ, ಈ ಈ ಈ ಕ್ರತುವಿನಲ್ಲಿ ಅಂದರೆ ಯಜ್ಞದಲ್ಲಿ ಏನಾದರೂ ತಪ್ಪಾದರೆ ಛಿದ್ರಂ ಹಿ ಮೃಗಯಂಚೇತೆ ವಿದ್ವಾಂಸೋ ಬ್ರಹ್ಮರಾಕ್ಷಸಾಹ. ಬ್ರಹ್ಮರಾಕ್ಷಸರಾದ ವಿದ್ವಾಂಸರು ತಪ್ಪು ಹುಡುಕುತ್ತಾರೆ, ಏನೋ ಸ್ವಲ್ಪ ಅವಕಾಶ ಸಿಕ್ಕಿದ್ದರೆ ತಪ್ಪು ಹುಡುಕುತ್ತಾರೆ ಅಂದರೆ ಅರ್ಥವೇನು? ತಪ್ಪು ಕಂಡು ಬಂದರೆ ಅದಕ್ಕೆ ದೋಷ ಅಂಟಿಸಿಬಿಟ್ಟು ಯಜ್ಞ ಹಾಳು ಮಾಡ್ತಾರೆ, ದೇವತರನ್ನು ಅಸಂತುಷ್ಟಿ ಮಾಡ್ತಾರೆ. ಯಜ್ಞವನ್ನು ಹಾಳು ಮಾಡಿಬಿಟ್ಟರೆ ದೇವತರಿಗೆ ಅಸಂತೋಷವಾಗಿ ಅವರು ಸಂತೋಷ ಪಟ್ಕೊಳ್ಳಲ್ಲ, ಫಲ ಸಿಗಲ್ಲ, ಅದಾಗುತ್ತದೆ. ವಿಧಿಹೀನಸ್ಯ ಆವಾಗ ವಿಧಿಯಲ್ಲಿ, ವಿಧಿ ಅಂದರೆ ಪ್ರಕಾರ, ಯಜ್ಞ ಮಾಡುವ ಪದ್ಧತಿ ಕ್ರಮದಲ್ಲಿ ತಪ್ಪಾದರೆ ವಿಧಿಹೀನಸ್ಯ ಯಜ್ಞಸ್ಯ ಸದ್ಯಕರ್ತ ವಿನಶ್ಯತಿ. ವಿಧಿಹೀನವಾಗಿ ತಪ್ಪಾಗಿ ಯಜ್ಞಕರ್ತ ಯಜ್ಞ ಮಾಡಿದ್ದರೆ ಅವನಿಗೆ ಮಹಾದೋಷ ಬರುತ್ತದೆ. ಅಂದರೆ ಎಲ್ಲ ಕಡೆ ಆಗಲ್ಲ, ಇವರೇನು ಹೇಳ್ತಾ ಇದ್ದಾರೆ, ಸದ್ಯ ತಕ್ಷಣವೇ ಸತ್ತು ಹೋಗ್ತಾನೆ, ತಕ್ಷಣವೇ ಸತ್ತು ಹೋಗಲ್ಲ, ಆದರೆ ದೊಡ್ಡ ದೋಷ ಅಂಟ್ಕೊಳ್ತದೆ, ಏನೋ ಒಂದು ಅವರಿಗೆ ಹಾನಿಯಾಗುತ್ತದೆ. ಏಕೆಂದರೆ ದೇವತರನ್ನು ಕರೆದು ಅಪಮಾನ ಮಾಡಿದ್ದರೆ ತಪ್ಪಾಗಲ್ಲವ, ಅವ್ರಿಗೆ ಬೇಜಾರಾಗಲ್ಲವ, ಅದೇ ಆಗುವುದು. ಓಕೆ, ತದ್ಯಥಾ ವಿಧಿ ಪೂರ್ವಮ್ಮೆ. ಎನಿವೇ ತಂದಿದ್ದೀವಲ್ಲ, ಇದು ನೋಡೋಣ. ಯಾವುದು 12ನೇದು? ಏನಾದರೂ ಕಾರಣ ಹೇಳಿದ್ದರೆ ಇನ್ನೂ ಸ್ವಲ್ಪ ಕೆಲವು ಕಾರಣಗಳು ಹೇಳ್ತಾರೆ. ಹನ್ನೆರಡು ಋಷಿಪುತ್ರೋ ಋಷ್ಯಶೃಂಗ. ಇಲ್ಲಿ ಏನು ಹೇಳಲಿಲ್ಲ, ಎಲ್ಲ ಬಿಟ್ಬಿಟ್ಟು. ಹದಿನೆಂಟನೇ ಶ್ಲೋಕ. ಏನಿಲ್ಲ, ಆದ್ದರಿಂದ ತದ್ಯತಾ ವಿಧಿ ಪೂರ್ವಮ್ಮೆ ಕೃತುರೇಶ ಸಮಾಪ್ಯತೆ. ಆದ್ದರಿಂದ ವಿಧಿ ಪ್ರಕಾರವಾಗಿ ಅಂದರೆ ತಪ್ಪಿಲ್ಲದೆ ಸರಿಯಾಗಿ ಯಜ್ಞವನ್ನು ಮಾಡಿದ್ದರೆ ತಥಾ ವಿಧಾನಂ ಕ್ರಿಯತಾಂ ಸಮರ್ಥಾಹ ಕರಣೇಶ್ವಿಹ. ಆ ತರಹ ಏನು ತಪ್ಪಿಲ್ಲದೆ ನೀವು ಯಜ್ಞವನ್ನು ಸಮಾಪ್ತಿ ಮಾಡಬೇಕು. ತಥೇತಿ ಚ ತತಸರ್ವೇ ಮಂತ್ರಿಣ ಪ್ರತ್ಯಪೂಜಯನ್. ಮಂತ್ರಿಗಳು ಹೇಳಿದ್ದಾರೆ, ಹೌದು ರಾಜರೇ ಹಾಗೆ ಮಾಡ್ತೀವಿ. ಅವರು ಮಾತನ್ನು ಬಾಯಿದಿಂದ ಒಪ್ಪಿಕೊಳ್ಳುವುದೇ ಪೂಜಾ. ಪೂಜಾ ಅಂದರೆ ಆದರ ಎಂದರ್ಥ ಅಷ್ಟೆ. ಆದರದಿಂದ ಆಯಿತು ರಾಜರೇ ಹಾಗೆ ಮಾಡ್ತೀವಿ, ನಾವು ಹಾಗೆ ಮಾಡಿಸ್ತೀವಿ, ನೋಡ್ತೀವಿ ಒಂದು ಚೂರು ಎಲ್ಲಿಯೂ ತಪ್ಪಾಗದಂತೆ ನೋಡ್ತೀವಿ. ತಥೇತಿ ಚ ತತಸರ್ವೇ ಮಂತ್ರಿಣ ಪ್ರತ್ಯಪೂಜಯನ್ ಪಾರ್ಥಿವೇಂದ್ರಸ್ಯ ತದ್ವಾಕ್ಯಂ ಯಥಾಜ್ಞಪ್ತಮಕುರ್ವತ ತಥೋ ದ್ವಿಜಾಸ್ತೆ ಧರ್ಮಜ್ಞಂ ಅಸ್ತುವನ್ ಪಾರ್ಥವ ಪಾರ್ಥಿವರ್ಷಭಂ ಅನುಜ್ಞಾತಸ್ತತಸರ್ವೇ ಪುನರ್ಜಗ್ಮರು ಯಥಾಗತಂ. ಎಲ್ಲರೂ ಬಂದಿರುವರೆಲ್ಲ ಹೋದರು, ಯಾಕಂದರೆ ಸುಮ್ಮನೆ ಈಗ ಹೇಳ್ತಾ ಇದ್ದಾರೆ, ಯಜ್ಞ ಶುರು ಆಗಲಿಲ್ಲ, ಎಲ್ಲ ಕೇಳಿ ಹೋದರು, ಮತ್ತು ಆ ಟೈಮ್ ಕೊಟ್ಟಾಗ ಆ ಡೇಟ್ಗೂ ಬರ್ತಾರೆ. ಗತೇಶು ತೇಷು ವಿಪ್ರೇಷು ಮಂತ್ರಿಣಸ್ತಾನ್ನರಾಧಿಪ ವಿಸರ್ಜಯಿತ್ವ ಸಂವೇಶ ಪ್ರವಿವೇಶ ಮಹಾಮತಿ. ಆಯ್ತಂದು ಎಲ್ಲರೂ ಈಗ ಮಿಕ್ಕ ಜನರು ತನ್ನ ಸೇವಕರು ಮಂತ್ರಿಗಳು ಯಾರಿದ್ದರೋ ಅವರನ್ನು ಎಲ್ಲರನ್ನು ಬಿಟ್ಟು ಹೇಳಿಬಿಟ್ಟು
ತನ್ನ ಅಂತಃಪುರವನ್ನು ಪ್ರವೇಶ ಮಾಡಿದ್ದಾನೆ. ಇದು ಹನ್ನೆರಡನೆಯ ಸ್ವರ್ಗ ಮುಗಿಯಿತು. ಇತಿ ಶ್ರೀಯಾರ್ಷೆ ಶ್ರೀಮದ್ ರಾಮಾಯಣೇ ವಾಲ್ಮೀಕಿಯೇ ಆದಿಕಾವ್ಯೇ ಬಾಲಕಾಂಡೇ ದ್ವಾದಶ ಸರ್ಗ. ಈಗ ಇದಾದ ನಂತರ ಇನ್ನು ಹದಿಮೂರನೆಯ ಸರ್ಗ ಅನುರೋಧ. ಮೊದಲು ವಸಿಷ್ಠಾದಿಗಳಿಗೆ ಹೇಳ್ತಾನೆ ಏನೇನು ಮಾಡಬೇಕು. ಸೇವಕರಿಗೆ ಸತ್ಕಾರ, ಯಜ್ಞದಲ್ಲಿ ಏನೇನು ವ್ಯವಸ್ಥೆ ಮಾಡಬೇಕು. ನಾನು ಹೇಳಿದ್ದೀನ, ಎಲ್ಲೋ ಕಡೆಗೆ ಹೋದರು ಏನೋ ಬೇಕು ಅಂದರೆ ನಾವಲ್ಲಿ ಕೂತಿದ್ದೇವೆ, ಅವ್ರಿಗೆ ಬಡಿಸಬೇಕು ಅಂದರೆ ಎಲ್ಲರೂ ಹೋದರು, ಎಲ್ಲರೂ ಹೋದರು. ನಮ್ಮ ಜೊತೆಗೆ ಬೇರೆ ಜನರಿದ್ದಾರೆ, ಅವರು ಊಟ ಮಾಡ್ತಾರೆ, ಆಯಿತು, ಅವರು ಹೇಳಿದ್ದು ಊಟ ಮಾಡ್ತಾರೆ ಅಂದರೆ ಮಾಡಲಿ ಎಂದು ಕುಳಿತಿದ್ದೇವೆ. ಅವರಿಗೆ ಊಟ ಬಡಿಸುವುದಕ್ಕೆ ಹೋದರೆ ಎಲ್ಲರೂ ಒಟ್ಟಿಗೆ ಹೋದರು. ಐದು ಜನರು, ಆರು ಜನರಿದ್ದರು. ಆರು ಜನರು ಹೋಗಿ ಒಂದು ತಟ್ಟದಲ್ಲಿ ಅನ್ನ ತಂದರು. ತಂದಾಗ ಹೇಗೆ ಅಂದರೆ ಅದಕ್ಕೆ ಒಂದು ಎಲೆ ಇಲ್ಲ, ಅದಕ್ಕೆ ಒಂದು ನೀರಿನ ಲೋಟ ಇಲ್ಲ. ಮತ್ತು ಅವರು ಹೇಗೆ 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 ಅಂದರೆ, ಓ ಹೌದಪ್ಪ, ಅವ್ರು ಆ ತಟ್ಟ ಅಲ್ಲೇ ಇಟ್ಟು ಮತ್ತು ಐದು ಜನರು ಹೋದರು. ಹೋಗಿ ಏಕೆ ಎಲೆ ತರುವುದಕ್ಕೆ, ಎಲೆ ತಗೊಂಡು ಬಂದರು. ಎಲೆ ತಗೊಂಡು ಬಂದಾಗ ಆಯಿತು, ಎಲೆ ಹಾಕಿದ್ದಾರೆ, ಈಗ ಕೂತಿರುವುದಕ್ಕೆ ಬೇರೆ ಏನಿಲ್ಲ ಆಸನ, ಆಯಿತು ಎಂದು ಅವರು ಕೆಳಗೆ ಕೂತಿದ್ದಾರೆ. ಈಗ ನಂತರ ಬಡಿಸೋಣ ಅಂದರೆ ಸೌಟಿಲ್ಲ, ಓಹ್ ಸೌಟಿಲ್ಲ, ಮತ್ತೆ ಎಲ್ಲರೂ ಬಿಟ್ಟು ಎಲ್ಲರ ಐದು ಜನ. ಸೌಟು ತಂದಾಗ ಮರಿ ನೀರಿಲ್ಲ, ನಾನು ಹೇಳಿದ್ರೆ ನೀರು ಎಂದು ಹೇಳಿ, ಆವಾಗ ಐದು ಜನರು ಹೋಗಿ ನಾನೀಗ ಸಿಟ್ಟು ಬಂತೀಗ ಆವಾಗಲೇ ಇದು ಇದು ಏನು ಬರದೇ ಇರುವವರು ಏನಿದು ಬುದ್ಧಿ ಎಂದು. ಈಗ ನಾನು ಅವರನ್ನು ಕರೆದು ಹಾಗಲ್ಲ, ಒಬ್ಬನ ನೀರಿಗೂ ಹೋಗಲಿ, ಒಬ್ಬನ ಲೋಟ ಹೋಗಲಿ, ಒಬ್ಬನ ನೀರಿಗೂ ಹೋಗಲಿ, ಒಬ್ಬನ ಇಲ್ಲಿ ಬಡಿಸಲಿ, ಒಬ್ಬನ ಇನ್ನೊಂದು ಏನು ಬೇಕೋ ಹಾಗೆ ಒಬ್ಬೊಬ್ಬನಿಗೆ ಒಂದೊಂದು ಕೆಲಸ. ನೀ ಏನು ಮಾಡ್ತೀವಿ ಹೇಳು. ಇದೀಗ ನಾವು ಅತಿಥಿಯಾಗಿ ಹೋಗಿರುವ ಅವರಿಗೆ ನಾವೇ ಆರ್ಡರ್ ಮಾಡಬೇಕು. ಈಗ ಅವ್ರಿಗೆ ಅದು ಗೊತ್ತಿಲ್ಲ, ನಾವೇ ಆರ್ಡರ್ ಮಾಡಿ ಇದು ಮಾಡು, ನೀವು ಇದು ಮಾಡು, ನೀವು ಇದು ಮಾಡು, ಇದೆಲ್ಲ ಮಾಡಿಸಿದರೆ ಹುಡುಗರುಗಳೇ ಚೆನ್ನಾಗಿದೆ ಅಂದರೆ ಅವ್ರಿಗೆ ಅದೇ ಗೊತ್ತಿಲ್ಲ, ನಾವೇ ಹೇಳಬೇಕು ಅವ್ರಿಗೆ. ಹಾಗೆ ಅಂದರೆ ಹಾಗೆ ಅಸ್ತವ್ಯಸ್ತವಾಗಿರುತ್ತಾರೆ. ಅಂದರೆ ಈ ವಿಷಯಗಳು ಯಾವ ಶಾಲೆಯಲ್ಲಿ ಹೇಳ್ಕೊಡ್ತಾರೆ ನಿಮಗೆ? ಅದೆಲ್ಲ ಕೂಲಿ ಕೆಲಸಗಳು ಅಲ್ಲವೇ. ಪ್ರೇಮ, ಭಕ್ತಿ, ಶ್ರದ್ಧಾ, ಪೂಜೆ, ಇದೆಲ್ಲ ಕೂಲಿ ಅವರು ಮಾಡುವ ಕೆಲಸ. ನಾವೇನು ಮಾಡ್ತೀವಿ ಅಂದರೆ ನಾಸ್ತಿಕರಾಗಿ ಕುರ್ಚಿ ಮೇಲೆ ಕೂತಿರ್ತೀವಿ. ಅದೇ ನಾವು ವಿದ್ಯೆ. ಶಾಲೆ ವಿದ್ಯೆ ಹಿಂದೂಗಳು ಹಿಂದೂಗಳಾಗಿ ಉಳಿಯಬಾರದೆಂದೇ ನಿಮ್ಮ ಮಕ್ಕಳಿಗೆ ವಿದ್ಯೆ ಹೇಳ್ಕೊಡ್ತೀವಿ ಬನ್ನಿ ಬನ್ನಿ ಎಂದು ಕರೆದು 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 ನಿಮ್ಮ ಮಕ್ಕಳನ್ನು ಕಳಿಸಿಬಿಟ್ಟರು. ಹೌದು, ಚೆನ್ನಾಗಿ ಬ್ರಿಟಿಷರು ನಮ್ಮ ಮಕ್ಕಳಿಗೆ ಉಪಕಾರ ಮಾಡಿದ್ದಾರೆ ಎಂದು ನಮ್ಮ ಜನರು ಏನು ಮಾಡಿದ್ದಾರೆ, ಬ್ರಿಟಿಷರು ಹೋದ ನಂತರ ಅವರು ಯಾರನ್ನು ಕೆಡಿಸಿದ್ದರೋ ಅವರಿಗೆ ಬುದ್ಧಿ ಹೇಳ್ಕೊಟ್ಟಿಲ್ಲ, ಅವರನ್ನೇ ಗುರುಗಳು ಮಾಡಿಬಿಟ್ಟರು. ಈಗ ಅವರೇ ಮುಂದಿನ ಶಾಲೆಗಳೆಲ್ಲ ನಡೆಸಿ ಮಿಕ್ಕ ಹಿಂದೂಗಳನ್ನು ಅವರು ಕೆಡಿಸಿಬಿಟ್ಟರು. ಈಗ ಚೆನ್ನಾಗಿದೆ, ನಮಗೆ ಅದೇ ನಡೆಯುತ್ತಾ ಇದೆ. ಮೊದಲು ಆ ಕೆಡಿಸಿಬಿಟ್ಟಿರೋ ಅವರಿಗೆ ಮೊದಲು ಸರಿಯಾಗಿ ಹೇಳಬೇಕಿತ್ತು, ಹೇಳಲಿಲ್ಲ. ಅವರಿಗೆ ಒಂದು ಚೂರು ಕೆಲಸ ಯಾರಿಗೆ, ನಿಮಗೆ ಈಗಿನ ಹುಡುಗರಿಗೆ ಹುಡುಗಿಯರಿಗೆ ಅವ್ರನ್ನು ಪರೀಕ್ಷೆ ಮಾಡಬೇಕಾದ್ರೆ ಅವರಿಗೆ ಹೋಗಿ ಸ್ವಲ್ಪ ಕುಡಿಯಲು ನೀರು ತೊಗೊಂಡು ಬಾ ಎಂದು ಹೇಳಿ ಏನು ಮಾಡ್ತಾರೋ ನೋಡಿ. ಸೆಲ್ ಫೋನ್ ರೆಡಿ ಇಟ್ಕೊಂಡು ಅವರು ಕ್ಯಾಮರಾ ತೆಗೆಯೋದಕ್ಕೆ ಅವ್ರು ಏನು ಮಾಡ್ತಾರೋ ನೋಡಿ. ಅವ್ರಿಗೆ ಒಂದು ಲೋಟದಲ್ಲಿ ನೀರು ತರೋಕ್ಕಾಗಲ್ಲ, ಅವ್ರು ವಾಟಲ್ ಬಾಟಲೇ ತರ್ತಾರೆ. ಅಂಥದ್ದು ನೀರಂದರೆ ಅವ್ರಿಗೆ ವಾಟರ್ ಬಾಟ್ಲೇ ಗೊತ್ತು, ಬೇರೆ ಏನು ಗೊತ್ತಿಲ್ಲ. ಸ್ನಾನ ಹೇಗೆ ಮಾಡೋದು ಹೇಳಿದ್ದೀನ, ಅವ್ರಿಗೆ ಸ್ನಾನ ಮಾಡೋಕ್ಕೆ ಬರಲ್ಲ, ಅವು ಹಾಗಿರುತ್ತಾರೆ. ಭಾರತ ದೇಶದಲ್ಲಿದ್ದು ಅಮೆರಿಕಾದಲ್ಲಿರುವ ಹಾಗಿರುತ್ತಾರೆ ಅವರು. ಅದಲ್ಲಪ್ಪ, ಬಾಟಲ್ನಿಂದ ಹೇಗೆ ಕುಡಿಯುವುದು, ಲೋಟದಲ್ಲಿ ಹಾಕು ಅಂದರೆ ಹೇಗೆ ಮಾಡ್ತಾರೋ ಗೊತ್ತಾ? ಲೋಟ ಎಷ್ಟು ತುಂಬುತ್ತಾರೆ ಅಂದರೆ ಲೋಟ ಅದು ಇಲ್ಲಿಗೆ ಬರುತ್ತದೆ, ಒಂದು ಚೂರು ಹಾಕಿದರೆ ಕೆಳಗೆ ಬೀಳುತ್ತದೆ, ಅಷ್ಟು ಹಾಕ್ತಾರೆ. ಮತ್ತು ಅದನ್ನು ಎತ್ತುತ್ತಾರೆ, ಎತ್ತು ತಂದು ನಿಮ್ಮ ಮೇಲೆ ಹಾಕ್ತಾರೆ. ಏನಪ್ಪ ಮೇಲೆ ಹಾಕಿದ್ದೆ ಅಂದರೆ ಅವ್ರಿಗೆ ಸಿಟ್ಟು ಬರುತ್ತದೆ, ಹೌದು ನೀರಿದ್ದೆ ನೀವು ಬಿಗಿದ್ದಿದೆ ನಾವೇನು ಮಾಡಬೇಕು ಅಂತ ಹೇಳ್ತಾರೆ. ಇದು ಏನು ಹೇಳಬೇಕಪ್ಪ, ಅವರು ಇಷ್ಟಿಷ್ಟು ದೊಡ್ಡ ಎಮ್ ಎ ಬಿ ಎ ಎಲ್ಲ ಎಲ್ಲ ಇದು ಮಾಡೋಕ್ಕಾಗಲ್ಲ, ಅದು ಅವರ ಎಮ್ ಎ ಬಿ ಎ ಆಗಿರುತ್ತೆ. ಇದು ರಾಮಾಯಣದಲ್ಲಿ ಇದೆಲ್ಲ ಏಕೆ ಹೇಳಿದೆ ಅಂದರೆ ಈ ಶಿಸ್ತು ಕಲಿಯಬೇಕೆಂದೇ ಇದು ಮತ್ತೆ 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 ಹೇಳುವುದೇಕೆ
ಈ ಶಿಸ್ತು ಕಲಿಯಬೇಕು, ಇಲ್ಲದಿದ್ದರೆ ಇದೆಲ್ಲ ಮತ್ತೆ ಮತ್ತೆ ಹೇಳೋದೇಕೆ? ಅವರು ಹೇಳಿದ್ದಾರೆ, ಇವರು ಹೇಳಿದ್ದಾರೆ, ಮತ್ತೆ ರಾಜರು ಹೇಳುವುದು, ಮತ್ತೆ ಪುರೋಹಿತರು ಹೇಳುವುದು, ಮತ್ತೆ ಹೇಳು, ಏಕೆ ಮತ್ತೆ ಮತ್ತೆ? ಈ ಶಿಸ್ತು ಕಲಿಯು ಎಂದೇ ಅರ್ಥ, ಶಿಸ್ತು ಕಲಿಯು ಎಂದೇ ಅರ್ಥ. ಅದು ಗೊತ್ತಿಲ್ಲ. ಯಾವುದೇ ಆಫೀಸ್ನಲ್ಲಿ ಅಷ್ಟೇ, ಯಾವುದೇ ಕೆಲಸ ಬೇಕು ಅಂದರೆ ಏನದು ಸಹಿ ಸಿಗ್ನೇಚರ್ ಮಾಡಬೇಕು ಅಂದರೆ ಓ ರಿಜಿಸ್ಟರ್ ಎಲ್ಲ ತೊಗೊಂಡು ಹೋಗ್ತಾರೆ, ಅಲ್ಲೇ ಹೋಗೋ ಅಂದರೆ ಅವ್ರು ಕಾರ್ನಲ್ಲಿ ಕೂತ್ಕೊಂಡು ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಹೋಗಿ ಸಿಗ್ನೇಚರ್ ಮಾಡಬೇಕು ಅಂದರೆ ಸಿಗ್ನೇಚರ್ ಅವರು ಪೆನ್ನಿಗೋಸ್ಕರ ನೋಡಿ, ಓ ಪೆನ್ ತಂದಿಲ್ಲವ, ಏನಪ್ಪ ಪೆನ್ ಕೊಡು ಅಂದ ಅವ್ರು ಇನ್ನೊಬ್ಬರನ್ನ ಹೇಳ್ತಾರೆ. ಅವ್ರು ಹೇಳ್ತಾರೆ ಇನ್ನೊಬ್ಬರಿಗೆ ಹೇಳ್ತಾರೆ ಪೆನ್ ಕೊಡು. ಯಾರೂ ಪೆನ್ ತಂದಿಲ್ಲ, ರಿಜಿಸ್ಟರ್ ತೊಗೊಂಡು ಬಂದರು, ಕಾರ್ ಹತ್ತಿ ಬಂದರು. ಈಗ ಏನು ಮಾಡಬೇಕು? ಮತ್ತೆ ಎಲ್ಲರೂ 2 ಕಿಲೋಮೀಟರ್ ವಾಪಸ್ ಹೋಗಿ ಕಾರ್ಯಾಲಯಕ್ಕೂ ಅಲ್ಲಿಂದ ತರಬೇಕು. ಅಲ್ಲಿ ಹೋದರೆ ಎಲ್ಲಿರುತ್ತದೆ ಆ ಟೇಬಲ್ ಮೇಲೆ ಏನು ಮಾಡಿದ್ರೆ ಗೊತ್ತಾ? ಆ ಪೆನ್ನಿಗೆ ಹಗ್ಗ ಕಟ್ಟಿದ್ದಾರೆ. ಏಕೆಂದರೆ ಆಫೀಸ್ ಜನರೆಲ್ಲ ದೊಡ್ಡ ದೊಡ್ಡ ಆಫೀಸರ್ಗಳು, ಏಕೆ ಪೆನ್ನು ಆ ಜಾಗದಿಂದ ಬಿಟ್ಟರೆ 3 ಲೋಕಗಳು ಹುಡುಕಿದರೆ ಸಿಗಲ್ಲ ಅದು, ಅಲ್ಲ ಮತ್ತೆ ಪೆನ್ನು ಬೇಕಂದರೆ 3 ಲೋಕಗಳು ಹುಡುಕಬೇಕು. ಇಷ್ಟು ತಿಳುವಳಿಕೆ ಇಲ್ಲ, ಎಲ್ಲಿಂದ ಪೆನ್ ತೊಗೊಂಡಿದ್ದೀವೋ ಮತ್ತೆ ಅಲ್ಲೇ ಇಡು, ಅದು ಇನ್ನೊಬ್ಬರಿಗೆ ಬೇಕಂದರೆ ಏನು ಮಾಡಬೇಕು? ಅವ್ರು ಹುಡುಕ್ತಾ ಇರಬೇಕು. ಎಲ್ಲಿಟ್ಟಿದ್ದೀನಿ ಎಲ್ಲ ಇಟ್ಟೆ ಗೊತ್ತಿಲ್ಲ ಸ್ವಾಮೀಜಿ, ಅಲ್ಲ ಆ ಟೇಬಲ್ ಮೇಲೆ ಇದೆ ಅಂದರೆ ಅವರು ಹೋಗಿ ಹುಡುಕಿದ್ರೆ ಆ ಟೇಬಲ್ ಮೇಲೆ ಇಲ್ಲಪ್ಪ ನಾನು ಹುಡುಕಿದೆ ಅಂದರೆ ಇವರ ಟೇಬಲ್ ಮೇಲೆ ಇದೆ. ಸುಮ್ಮನೆ ಹೇಳ್ತಾನೆ, ಅಲ್ಲೇನಿಲ್ಲ, ನಿಮ್ಮನ್ನು ಸುಮ್ಮನೆ ಹುಡುಕಿಸೋದು ಅಷ್ಟೇ. ಅವ್ರಿಗೆ ಅಲ್ಲಿದೆ ಅಂದು ನೋಡಿದ್ದಾನಾ, ಇದು ಇರಬಹುದು ಏನು ಅಲ್ಲಿದೆ ನೋಡೋದು, ಅವ್ರು ಅಲ್ಲಿ ಹುಡುಕುತ್ತಾನೆ, ಅಲ್ಲಿ ಇಲ್ಲ, ಬರೀ ಇಲ್ಲೇ ಇರಬಹುದು ಅಂದರೆ ಇಲ್ಲೇ ಹುಡುಕ್ತಾನೆ, ಇಲ್ಲಿ ಇಲ್ಲ, ಬರೀ ಏನಾಗ್ಬೋದು ಬಂದು ಅಂತೇ ಅವ್ರು ತೊಗೊಂಡು ಹೋಗಿದ್ರು, ಯಾರೊಬ್ಬರ ಹೆಸರು ಹೇಳ್ತಾನೆ. ಇದೆಲ್ಲ ಸುಳ್ಳು, ಯಾರೂ ತೊಗೊಂಡು ಹೋಗಲಿ, ಇವನೇ ಎಲ್ಲೋ ಬಿಸಾಕಿದ ಅಷ್ಟೇ. ಸುಮ್ಮನೆ ಒಂದು 1/2 ಗಂಟೆ ನಿಮ್ಮನ್ನು ತಿರುಗಿಸಬೇಕು, ಇದು ಶಿಸ್ತು, ಈ ಮೂರ್ಖತನ ಬೇಡ ಎಂದು ರಾಮಾಯಣ ಹೇಳ್ತಾ ಇದೆ. ನಿಮಗನಿಸಬಹುದು ಇದೆಲ್ಲ ಏಕೆ, ಈ ಸಣ್ಣ ವಿಷಯಗಳು ಮತ್ತೆ ಮತ್ತೆ ಹೇಳಿ 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 ಏಕೆ ಬೇಜಾರು ಮಾಡಿಸ್ತಾ ಇದ್ದಾರೆ ಅಂದರೆ, ಜನರಿಗೆ ಸಣ್ಣ ಕೆಲಸನೇ ಬರಲ್ಲ, ಸಣ್ಣ ಕೆಲಸನೇ ಮಾಡೋಕ್ಕೆ ಬರಲ್ಲ. ಎಷ್ಟು ಅಸ್ತವ್ಯಸ್ತ! ಏಕೆಂದರೆ ಯಾವುದೇ ಒಂದು ಕೆಲಸ ತಗೊಂಡರೆ ಅದನ್ನು ನಿಪುಣರಾಗಿ ಸರಿಯಾಗಿ ಮಾಡುವುದು ಬರಬೇಕು ಅಷ್ಟೇ, ಅದೇ ಬರಲ್ಲ. ಏಕೆ ಅಂದರೆ ಜೀವನದಲ್ಲಿ ಯಾವಾಗಲೂ ಮಾಡಿದರೆ ಅಲ್ಲವೇ ಕೆಲಸ ಗೊತ್ತಾಗ್ತದೆ, ಯಾವಾಗಲೂ ಮಾಡಲೇ ಇಲ್ಲ. ಅದು ಬರುವುದು ಹೇಗೆ? ಕುದುರೆಯನ್ನು ಕಳಿಸಿದ್ದಾರೆ, ಪುನಃಪ್ರಾಪ್ತೆ ದೀಕ್ಷೇತ ಇತಿ ಸೂತ್ರಾತ್ ಪೂರ್ವ ವಸಂತ ವಿಸೃಷ್ಟಾಸ್ವಶ್ಯ ಪುನಃ ಸಂವತ್ಸರಾಂತೆ ವಸಂತೆ ಪ್ರಾಪ್ತಿ ದೀಕ್ಷಾ ಪ್ರವೃತ್ತಿರುಪದಿಶ್ಯತೆ. ಇಲ್ಲಿ ಹೇಳಿದ್ದಾರೆ ವ್ಯಾಖ್ಯಾನದಲ್ಲಿ, ವಸಂತ ಹಿಂದಿನ ವಸಂತ ಋತುವಿನಲ್ಲಿ ಅಂದರೆ ಚೈತ್ರ ಮಾಸ ಪ್ರಾರಂಭದಲ್ಲಿ ಕುದುರೆಯನ್ನು ಬಿಟ್ಟರು. ಆ ಕುದುರೆ ಹೋಗಿ ತಿರುಗಿ ತಿರುಗಿ 1 ವರ್ಷಕ್ಕೆ ವಾಪಸ್ಸಾಯಿತು. 1 ವರ್ಷ ಆಯಿತು. ವಸಂತೇತು ಪುನಃ 13ನೇ ಸರ್ಗ, ರಾಮಾಯಣದಲ್ಲಿ ಸರ್ಗ ಹೇಳ್ತಾರೆ, ಬೇರೆ ಕಡೆ ಅಧ್ಯಾಯ ಹೇಳ್ತಾರೆ, ಅಷ್ಟೇ ಅರ್ಥ. ಎರಡಕ್ಕೆ ಅರ್ಥ ಒಂದೇ, ಸರ್ಗ. ಪುನಃಪ್ರಾಪ್ತೆ ವಸಂತೇತು ಪೂರ್ಣ ಸಂವತ್ಸರೋಭವತ್, ಮತ್ತೆ ವಸಂತ ಋತು ಬಂದಾಗ ಪೂರ್ತಿ ವರ್ಷ ಆಯಿತು. ಪ್ರಸವಾರ್ಥಂಗತೋ ಎಷ್ಟು ಹಯಮೇಧೇನ ವೀರ್ಯಮಾನ್. ಅದಕ್ಕೆ ಇವರಿಗೆ ಪುತ್ರಕಾಮೇಷ್ಟಿ, ಪುತ್ರಪ್ರಾಪ್ತಿಗೋಸ್ಕರ ಹಯಮೇಧೇನ ಭಾವಯಿತುಂಗತಃ ವಸಿಷ್ಠಾಂತಿಕಮಿತಿ ಶೇಷ. ವಸಿಷ್ಠನ ಹತ್ತಿರ ಹೋಗಿದ್ದಾನೆ. ಇಲ್ಲಿ ಈ ತನ್ನ ಪುತ್ರಪ್ರಾಪ್ತಿಗೋಸ್ಕರ ಅಶ್ವಮೇಧ ಯಾಗ ಮಾಡಿಸುವುದಕ್ಕೆ ದಶರಥ ವಸಿಷ್ಠನ ಹತ್ತಿರಕ್ಕೆ ಹೋದ. ಪ್ರಸವಾರ್ಥಂಗತೋ ಎಷ್ಟು ಹಯಮೇಧೇನ ವೀರ್ಯವಾನ್ ಅಭಿವಾದ್ಯ ವಸಿಷ್ಠಂಚ. ಹೋಗಿ ವಸಿಷ್ಠರಿಗೆ ನಮಸ್ಕಾರ ಮಾಡಿ, ಅಭಿವಾದ್ಯ ವಸಿಷ್ಠಂಚ ನ್ಯಾಯಥ ಪ್ರತಿಪೂಜ್ಯ ಚ. ಆದರಣೀಯರನ್ನು ಎಂದಿಗೂ ಆದರದಿಂದ ಮಾತಾಡಬೇಕು. ಯಾವುದೇ ಹೇಳಬೇಕಾದರೆ, ಯಾವುದೇ ಅವರಿಗೆ ಪ್ರಾರ್ಥನೆ ಮಾಡಬೇಕಾದರೆ ಆದರಪೂರ್ವಕವಾಗಿರಬೇಕು. ಅದಕ್ಕೋಸ್ಕರ ನಮಸ್ಕಾರ ಮಾಡಿ ಆದರದಿಂದ ಮಾತಾಡು. ನ್ಯಾಯಥ ಪ್ರತಿಪೂಜ್ಯ ಚ ಅಬ್ರವೀತ್ ಪ್ರಶ್ರಿತಂ ವಾಕ್ಯಂ ಪ್ರಸವಾರ್ಥಂ ದ್ವಿಜೋತ್ತಮಂ ಯಜ್ಞೋಮೇ ಕ್ರಿಯತಾಂ ಬ್ರಹ್ಮನ್. ಇದು ವಸಿಷ್ಠನಿಗೆ ಹೇಳುವುದ 2ನೇ ಶ್ಲೋಕ. ವಸಿಷ್ಠಂಚ ಚಾದ ಚಾದರಂದತೀಂ
ಪ್ರಶ್ರಿತಂ ವಿನಯಯುಕ್ತಂ ಯಥೋಕ್ತಂ. ಓಕೆ, ಇಲ್ಲಿಟ್ಟರೆ ಒಳ್ಳೆ, ಎಲ್ಲಿಟ್ಟರೂ ಕಷ್ಟವೇ, ಇದು ಕಂಡೇ ಬರಲ್ಲ. ಅಬ್ರವೀತ್ ಪ್ರಶ್ರಿತಂ ವಾಕ್ಯಂ ಪ್ರಸವಾರ್ಥಂ ದ್ವಿಜೋತ್ತಮಂ ಯಜ್ಞೋಮೇ ಕ್ರಿಯತಾಂ ಬ್ರಹ್ಮನ್. ತಾವು ಬಂದು ಯಜ್ಞ ಮಾಡಬೇಕು. ಆದರದಿಂದ ಕರೆಯಬೇಕು. ನೀವು ಯಜ್ಞ ಮಾಡಬೇಕು ಅಂದ್ಕೊಂಡು ತಾವು ತೀರ್ಮಾನ ಮಾಡಿಕೊಂಡು ಕೂತಿರ್ತಾರೆ. ಈಗ ಅವರು ಬಂದಿಲ್ಲ ಎಂದು ಹೇಳ್ತಾರೆ. ಅವರನ್ನು ಹೋಗಿ ಕರೆದರೆ ಅವ್ರು ಬರ್ತಾರಾ? ನೀವು ಯಜ್ಞ ಮಾಡಬೇಕು ಅಂದ್ಕೊಂಡು ಎಲ್ಲ ತಯಾರಿ ಮಾಡಿಕೊಂಡು ಟೈಮ್ ಕೂತಿದ್ರೆ, ಅಯ್ಯೋ ಅವ್ರು ಬಂದೇ ಇಲ್ಲವೇ, ಅವ್ರು ಬಂದೇ ಇಲ್ಲವೇ, ಬಂದೇ ಇಲ್ಲವೇ, ಎಲ್ಲರು ನೋಡ್ತಾರೆ. ಅವ್ರು ಮಿಕ್ಕ ಜನರು ಹೋಗಿ ಯಾರೋ ಹೊರಗಿನವರು ಅತಿಥಿಗಳಾಗಿ ಬಂದರು, ಅವರು ಹೋಗಿ ಹೇಳ್ತಾರೆ, ಗುರುಗಳೇ ತಾವು ಹೋಗಲಿಲ್ಲಬೇಕೆ ಯಜ್ಞಕ್ಕೆ ಎಂದವ್ರು ಹೇಳ್ತಾರೆ. ಅವ್ರು ಹೇಳ್ತಾರೆ, ಯಜ್ಞ ನಾನೇಕೆ ಹೋಗ್ಬೋದು? ನನ್ನನ್ನು ಹೇಳಲೂ ಇಲ್ಲ, ನನಗೂ ಕರೆಯಲೂ ಇಲ್ಲ, ನಾನು ಹೇಗೆ ಹೋಗೋದು? ಇವರು ಇದು ದಶರಥ ಕರೆದರೆ ಅವರು ಬರ್ತಾರೆ, ಕರೆಯದಿದ್ದರೆ ಅವರು ಹೇಗೆ ಬರ್ತಾರೆ? ಆವಾಗ ಅವರು ಬಂದಿಲ್ಲ ಅಂದರೆ ಯಾರನ್ನು ಕೇಳಬೇಕು? ದಶರಥನನ್ನು ಕೇಳಬೇಕಾ, ವಸಿಷ್ಠನನ್ನು ಕೇಳಬೇಕಾ? ಅಲ್ಲವೇ. ನೀವು ಅವರನ್ನು ಕರೆದಿದ್ದೀರಾ, ಏಕೆ ಕರೆಯಲಿಲ್ಲ ಎಂದು ಇವರನ್ನು ಹೇಳಬೇಕೇ ಹೊರತು ಜನರೇನು ಮಾಡ್ತಾರೆ, ಇವರನ್ನು ಹೇಳಲ್ಲ, ಅವರನ್ನು ಹೋಗಿ ಹೇಳ್ತಾರೆ, ಏ ಗುರುಗಳೇ ನೀವು ಏಕೆ ಹೋಗಲಿಲ್ಲ ಯಜ್ಞಕ್ಕೆ? ಅವರು ಹೇಳ್ತಾರೆ, ನೀವು ಹೋಗ್ತಾ ಇದ್ದೀರಾ ಅಂತ ಹೇಳ್ತಾರೆ. ನಾನು ಹೋಗುವುದು ನಮಗೇನು ಗೊತ್ತು, ನಾವು ಅವನು ಕರೆಯಲೇ ಇಲ್ಲ, ನಾವು ಹೋಗೋದೇಕೆ? ಅಂದರೆ ಆದರದಿಂದ ಹೋಗಿ ಅವ್ರು ಕರೆಯಬೇಕು. ಅದರಿಂದ ಇಲ್ಲಿ ನೋಡಿ, ಯಜ್ಞೋಮೇ ಕ್ರಿಯತಾಂ ಬ್ರಹ್ಮನ್. ನಾನು ಯಜ್ಞ ಸಂಕಲ್ಪ ಮಾಡಿದೆ, ಅವ್ರಿಗೆ ಗೊತ್ತಿದೆ ಅಲ್ಲವೇ ಅವರೇ ಬರ್ತಾರೆ, ಈಗ ಹೇಳೋಕ್ಕಾಗ್ತದೆ? ಅದಕ್ಕೋಸ್ಕರ ಇದೆಲ್ಲ ಪದ್ಧತಿ. ಯಜ್ಞೋಮೇ ಕ್ರಿಯತಾಂ ಬ್ರಹ್ಮನ್ ಯಥೋಕ್ತಂ ಮುನಿ ಪುಂಗವ. ಹೋಗಿ ವಸಿಷ್ಠರಿಗೆ ಹೇಳ್ತಾ ಇದ್ದಾರೆ, ದಯವಿಟ್ಟು ತಾವು ಬನ್ನಿ ಮಾಡಬೇಕು. ಭವಾನ್ ಸ್ನಿಗ್ಧ ಯಥಾನ ವಿಘ್ನಃ ಕ್ರಿಯಂತೆ ಯಜ್ಞಾಂಗೇಶು ವಿಧೀಯತಾಂ. ಭವಾನ್ ಸ್ನಿಗ್ಧ ಸುಹೃನ್ ಮಹ್ಯಂ ಗುರುಶ್ಚ ಪರಮೋ ಮಹನ್. ತಮಗೆ ನಮ್ಮ ಮೇಲೆ ಪ್ರೇಮ ಇದೆ, ಪ್ರೀತಿ ಇದೆ, ನಮಗೆ ಗುರುಗಳು. ಗುರುಗಳು ಅಂದರೆ ಆಜ್ಞೆ ಮಾಡುವವರು, ಆಶೀರ್ವಾದ ಮಾಡುವವರು, ಪ್ರೀತಿ ತೋರಿಸುವವರು, ಮೂರು ನೀವೇ. ನೋಡಿ, ಭವಾನ್ ಸ್ನಿಗ್ಧ ಸುಹೃತ್. ಸುಹೃತ್ ಅಂದರೆ ಏನು? ಪ್ರತ್ಯುಪಕಾರವನ್ನು ಅಂದರೆ ಒಬ್ಬರಿಗೆ ನಾವು ಸಹಾಯ ಮಾಡಿದ್ದರೆ ಅವರು ಮತ್ತೆ ಮಾಡಬೇಕು ಎಂದು ಆಸೆ ಇಟ್ಟುಕೊಂಡು ಮಾಡುವವರು ಕೆಲವರು ಇರುತ್ತಾರೆ. ಕೆಲವರು ಮತ್ತೆ ಮಾಡ್ತಾರಾ ಎಂದು ನೋಡಲ್ಲ, ಮಾಡಲಿ ಬಿಡಲಿ ಅದು ಬೇರೆ ವಿಷಯ. ಸುಮ್ಮನೆ ನಿಸ್ವಾರ್ಥವಾಗಿ ಉಪಕಾರ ಮಾಡುವವರು ಸುಹೃತ್ತಾಗ್ತಾರೆ, ಗೊತ್ತಾ? ಸಾಮಾನ್ಯ ಸ್ನೇಹಿತ ಬೇರೆ, ಸುಹೃತ್ತಂದರೆ ಬೇರೆ. ಸುಹೃತ್ತಂದರೆ ಪ್ರತ್ಯುಪಕಾರವನ್ನು ಬಯಸದೆ ನಿಸ್ವಾರ್ಥವಾಗಿ ಅವರಿಗೆ ಒಳ್ಳೆಯದಾಗಲಿ ಎಂದು ಪ್ರೀತಿಯಿಂದ ಉಪದೇಶ ಮಾಡುವವರು, ಸಲಹಾ ಕೊಡುವವರು, ಕೆಲಸ ಮಾಡಿಕೊಡುವವರನ್ನು ಸುಹೃತ್ ಎಂದು ಹೇಳ್ತಾರೆ. ಆದ್ದರಿಂದ ತಾವು ಗುರುಗಳೇ ಸ್ನಿಗ್ಧ, ನಮಗೆ ಅಷ್ಟು ಅತ್ಯಂತ ಸ್ನೇಹ ಇರುವವರು. ಸುಹೃತ್ ಅಂದರೆ ಪ್ರತ್ಯುಪಕಾರವನ್ನು ಬಯಸದೆ ನಿಸ್ವಾರ್ಥವಾಗಿ ನಮಗೆ ಉಪಕಾರ ಮಾಡುವಂಥವರು ಸುಹೃತ್. ಮಹ್ಯಂ ಗುರುಶ್ಚ, ನಮಗೆ ಗುರುಗಳು. ಪರಮೋ ಮಹಾನ್, ಮಹಾಗುರುಗಳು, ಪರಮಗುರುಗಳು ತಾವು. ವೋಢವ್ಯೋ ಭವತಾ ಚೈವ ಭಾರೋ ಯಜ್ಞಸ್ಯ ಚೋದ್ಯತಃ. ಅದರಿಂದ ಈ ಯಜ್ಞ ಭಾರವನ್ನು ತಾವೇ ವಹಿಸಬೇಕು. ಮಿಕ್ಕ ಜನರಿರುತ್ತಾರೆ, ಪಂಡಿತರು, ವಿದ್ವಾಂಸರು, ಬ್ರಾಹ್ಮಣರು, ಅವರೆಲ್ಲರಿಗೂ ತಾವು ಅನುಭವಜ್ಞರು, ಹೆಚ್ಚಿನ ವಯಸ್ಸಿರುವವನಲ್ಲವೇ. ಆದ್ದರಿಂದ ಅನುಭವಜ್ಞರಾದರೆ ಮಿಕ್ಕ ಜನರು, ಅನುಭವ ಕಮ್ಮಿ ಇರುವರು ಎಲ್ಲರಿಂದ ತಾವೇ ಮಾಡಿಸಬೇಕು. ವೋಢವ್ಯೋ ಭವತಾ ಚೈವ ಭಾರೋ ಯಜ್ಞಸ್ಯ ಚೋದ್ಯತಃ ಎಂದು ದಶರಥ ಹೇಳಿದ್ದಕ್ಕೆ ಅವರೇನು ಹೇಳ್ತಾರೆ? ತಥೇತಿ ಚ ಸರಾಜಾನಂ ಅಬ್ರವೀದ್ವಿಜ ಸತ್ತಮಃ. ಆಯಿತು, ವಸಿಷ್ಠ ಒಪ್ಪಿಕೊಂಡ. ಕರಿಷ್ಯೆ ಸರ್ವಮೇವೈತತ್. ಕರಿಷ್ಯೆ ಎಂದು ಹೇಳ್ತಾರೆ ನೋಡಿ ಸಂಕಲ್ಪದಲ್ಲಿ. ಕರಿಷ್ಯೆ ಅಂದರೆ ಮಾಡ್ತೀನಿ ಎಂದು ಅರ್ಥ. ನೀವು ಕರಿಷ್ಯೆ ಎಂದು ಕೇಳಿದ್ದೀರಾ? ನೀವು ಹೇಳಿರ್ಬೋದು ಬಾಯಿನಿಂದಲ್ಲಿ. ಕರಿಷ್ಯೆ ಅಂದರೆ ಅರ್ಥವೇನು?
ಏನೋ ಅವ್ರು ಹೇಳಿದ್ದೆ ನಾವು ಕೇಳಿದ್ದೀನಿ ಅಷ್ಟೇ. ಕರಿಷ್ಯೆ ಅಂದರೆ ಮಾಡ್ತೀನಿ ಅಂದರ್ಥ. ಅಹಂ ಕರಿಷ್ಯೆ, ನಾನು ಮಾಡ್ತೀನಿ. ಮಧ್ಯೆ ಮಧ್ಯೆ ಹೇಳ್ತಾರೆ ಅದು ಕರಿಷ್ಯೆ ಇದು ಕರಿಷ್ಯೆ ಕರಿಷ್ಯೆ ಅಂತ ಹೇಳ್ತಾರಲ್ಲ, ಕರಿಷ್ಯೆ ಅಂದರೆ ಮಾಡ್ತೀನಿ ಅಂದರ್ಥ. ಸಂಸ್ಕೃತ ಗೊತ್ತಿದ್ದರೆ ಅರ್ಥವಾಗಿಲ್ಲದರೆ ಅದು ಏನೋ ಏನೋ ಅನಿಸುತ್ತದೆ. ಸ್ವಲ್ಪ ಅದರ ಅರ್ಥ ಹೇಳಬೇಕು, ಕಲಿಯಬೇಕು ಸ್ವಲ್ಪ ಸಂಸ್ಕೃತ. ಕರಿಷ್ಯೆ ಅಂದರೆ ಮಾಡ್ತೀನಿ. ಓಕೆ, ಸೊ ಇಲ್ಲಿ ನೋಡಿ, ಕರಿಷ್ಯೆ ಸರ್ವಮೇವೈತದ್, ನೀವು ಹೇಳಿದ್ದೆಲ್ಲ ನಾನು ಮಾಡ್ತೀನಿ. ಭವತಾ ಯತ್ ಸಮರ್ಥಿತಂ, ನೀವು ಯಾವ ಯಾವುದನ್ನು ಮಾಡಬೇಕು ಎಂದು ಹೇಳಿದ್ದೀರೋ, ಪ್ರಾರ್ಥನೆ ಮಾಡಿ ಹೇಳಿದ್ದೀರೋ ಅದೆಲ್ಲ ನಾನು ಮಾಡ್ತೀನಿ. ತಮಬ್ರವೀ ದ್ವಿಜಾನ್ ವೃದ್ಧಾನ್ ಯಜ್ಞಕರ್ಮ ಸುನಿಷ್ಠಿತಾನ್. ಅವನು ಮತ್ತೆ ಈಗ ಮಿಕ್ಕ ತನಗಿಂತ ಜೂನಿಯರ್ ಇರುತ್ತಾರಲ್ಲ, ತಾನು ಸೀನಿಯರ್ ಅಂದರೆ ವಯಸ್ಸಿನಲ್ಲಿ ಹೆಚ್ಚಿನವನು, ಮಿಕ್ಕ ಇದ್ದಾರೆ ಪುರೋಹಿತರು ಬ್ರಾಹ್ಮಣರು ಯಾಜ್ಞಿಕರು, ಅವರೆಲ್ಲರಿಗೂ ಹೇಳ್ತಾ ಇದ್ದಾನೆ. ಸ್ಥಾಪತ್ಯೇ ನಿಷ್ಠಿತಾಂಶ್ಚೈವ ವೃದ್ಧಾನ್ ಪರಮಧಾರ್ಮಿಕಾನ್ ಕರ್ಮಾಂತಿಕಾನ್ ಶಿಲ್ಪಕರಾನ್ ವರ್ಧಕೀನ್ ಕನಕಾನಪಿ ಗಣಕಾನ್ ಶಿಲ್ಪಿನಶ್ಚೈವ ತಥೈವ ನಟನರ್ತಕಾನ್ ತಥಾಶುಚೀನ್ ಶಾಸ್ತ್ರವಿದ ಪುರುಷಾನ್ ಸುಬಹುಶ್ರುತಾನ್ ಯಜ್ಞಕರ್ಮ ಸಮೀಹಂತಾಂ ಭವಂತೋ ರಾಜಶಾಸನಾತ್. ಆಜ್ಞೆ ಕೊಡ್ತಾ ಇದ್ದಾನೆ. ನಾನಿಲ್ಲಿ ಬರ್ಕೊಂಡಿದ್ದೀನ, ಎಷ್ಟನೆಯದು, 13ನೇ ಅಧ್ಯಾಯ. ಇದು 14ನಲ್ಲಿದ್ದೆ. 13ನೇ ಅಧ್ಯಾಯದಲ್ಲಿ ಒಂದು ಯಜ್ಞಕ್ಕೆ ಯಜ್ಞ ಎಂಬುದು ನೋಡಿ, ನಮಗೆ ಒಂದರ್ಥ, ಜಗತ್ ಸೃಷ್ಟೇ ಒಂದು ಯಜ್ಞ, ಪರಮಾತ್ಮ ಜಗತ್ತನ್ನು ಸೃಷ್ಟಿ ಮಾಡುವುದು ಒಂದು ಯಜ್ಞ, ಜಗತ್ತನ್ನು ನಡೆಸುವುದು ಯಜ್ಞ, ಜಗತ್ತನ್ನು ತನ್ನಲ್ಲಿ ಲಯ ಮಾಡುವುದು ಯಜ್ಞವೇ. ಸೃಷ್ಟಿ ಸ್ಥಿತಿ ಲಯ ಎಂಬುದೇ ಯಜ್ಞ. ಆಯಿತಾ, ಅದೇ ಒಂದು ಯಜ್ಞ. ಎರಡನೇ ಯಜ್ಞ, ಇಡೀ ಸಮಾಜ ಯಜ್ಞ. ಒಂದು ದೇಶದಲ್ಲಿ ರಾಜ ಇರುತ್ತಾನೆ, ಪುರೋಹಿತರು ಬ್ರಾಹ್ಮಣರು ಇರುತ್ತಾರೆ, ಮಿಕ್ಕ ವ್ಯಾಪಾರಿಗಳು ಇರುತ್ತಾರೆ, ಕೃಷಿ ಕಾರ್ಯ ಮಾಡುವರು ಇರುತ್ತಾರೆ, ಮಿಕ್ಕ ಬಗೆ ಬಗೆ ಕೆಲಸಗಳೆಲ್ಲ ಕೈಗಾರಿಕೆಗಳು ಎಲ್ಲ ಇರುತ್ತವಲ್ಲ ಗ್ರಾಮದಲ್ಲಿ. ಈ ಕಾಲದಲ್ಲಿ ಎಲ್ಲ ಫ್ಯಾಕ್ಟ್ರೀಸು ಇಂಡಸ್ಟ್ರೀಸ್ ಬಂದಿವೆ. ಪೂರ್ವಕಾಲದಲ್ಲಿ ಕೈಗಾರಿಕೆನೇ ಗ್ರಾಮದಲ್ಲಿ ಎಲ್ಲ ಕೆಲಸಗಳು ಮಾಡುವವರು ಇರುತ್ತಿದ್ದ. ಅವರೆಲ್ಲ ಇಂಜಿನಿಯರ್ಸು, ಟೆಕ್ನಿಕಲ್ ಜನರೇ. ಇನ್ನೇನು ಕುಮಾರ ಕಮ್ಮಾರ ಏನೇನು ಮಾಡ್ತಾ, ಅವರೆಲ್ಲರೂ ಇಂಜಿನಿಯರೇ. ಈ ಕಾಲದಲ್ಲಿ ಇಂಜಿನಿಯರ್ ಹೇಳ್ತಾರೆ, ಆ ಕಾಲದಲ್ಲಿ ಅವರೇ ಟೆಕ್ನಿಷಿಯನ್, ಟೆಕ್ನಿಕಲ್ ಕೆಲಸ ಮಾಡುವವರೆಲ್ಲ ಅವರೇ. ಆದರೆ ಅವರೆಲ್ಲರೂ ಸೇರಿಕೊಂಡು ಮಾಡ್ತಾರೆ ಒಂದು ಕೆಲಸ ಬೇಕಂದರೆ. ಪೂರ್ವಕಾಲದಲ್ಲಿ ನೋಡಿ, ಮನೆ ಕಟ್ಟಬೇಕಂದರೆ ಎಲ್ಲರೂ ಬೇಕಾಗ್ತಾರೆ. ಎಷ್ಟು ಜಾತಿಗಳು, ಎಷ್ಟು ವೃತ್ತಿಗಳಿವೆಯೋ ಎಲ್ಲ ವೃತ್ತಿಗಳಿಗೆ ಒಂದು ಕೆಲಸ ಇರುತ್ತದೆ, ಇನ್ನೂ ಒಂದು ಕೈ. ಒಂದು ಮನೆ ಕಟ್ಟಬೇಕಂದರೆ ಎಲ್ಲರ ಕೆಲಸ ಇರುತ್ತದೆ. ಏಕೆಂದರೆ ನಮ್ಮ ಜೀವನಕ್ಕೆ ಬೇಕಾಗಿದ್ದೇ ಅಷ್ಟು ವೃತ್ತಿಗಳನ್ನು ತಯಾರು ಮಾಡಿಕೊಂಡು, ಅಂದರೆ ಪ್ರತಿಯೊಬ್ಬ ವೃತ್ತಿಯವನಿಗೆ ಇಲ್ಲಿ ಕೆಲಸ ಇರುತ್ತದೆ. ಹಾಗೆ ಯಜ್ಞ ಅಂದರೆ ಎಲ್ಲರೂ ಸೇರಿಕೊಂಡು ಮಾಡುವುದೇ ಯಜ್ಞ. ಎಲ್ಲ ಜಾತಿಯವರು ತಮ್ಮ ತಮ್ಮ ಕೆಲಸ ಇರುತ್ತದೆ, ಎಲ್ಲರೂ ಸೇರಿಕೊಂಡರೆ ಯಜ್ಞ ಆಗುತ್ತದೆ. ಅದಕ್ಕೋಸ್ಕರ ಯಾರ್ಯಾರು ಬೇಕು ಇಲ್ಲಿ ಒಂದೊಂದು ಹೇಳ್ತಾ ಇದ್ದಾರೆ ನೋಡಿ. ಸ್ಥಾಪತ್ಯೇ ನಿಷ್ಠಿತಾಂಶ್ಚೈವ. ಸ್ಥಾಪತ್ಯ ಅಂದ್ರೇನು? ತ್ರಯೋದಶ ಸರ್ಗ 6ನೇ ಶ್ಲೋಕ. ಸ್ಥಾಪತಿ, ಸ್ಥಪತಿ ಅಂದರೆ ಶಿಲ್ಪ ಮಾಡುವವರು ಹೇಳ್ತಾ, ಹೌದು ಅದು ಇದೆ ಅಲ್ಲಿ. ಇಲ್ಲಿ ಸಾಮಾನ್ಯ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಸ್ಥಾಪತ್ಯ ಅಂದರೆ ಆ ಬಡಗಿ ಕೆಲಸ, ರಥಕಾರ, ತಕ್ಷ ಹೇಳ್ತೀವಿ ನೋಡಿ. ಆ ಬಡಗಿ ಕೆಲಸ ಮಾಡುವವನೇ ಸ್ಥಪ. ಯಾಕಂದರೆ ಅವರ ಜಾತಿಯಲ್ಲೇ ಅನೇಕ, ಕೆಲವರು ಕಲ್ಲಿನಿಂದ ಮಾಡ್ತಾರೆ, ಕಲ್ಲಿನಿಂದ ಮಾಡುವವರು, ಮರದಿಂದ ಮಾಡುವವರು, ಲೋಹದಿಂದ ಮಾಡುವವರು ಅಲ್ಲವೇ ಇರುತ್ತಾರೆ. ಒಬ್ಬನು ಲೋಹ ಅಂದರೆ ಯಾವ ಲೋಹ, ಕಬ್ಬಿನ ಲೋಹದಿಂದ. ಇನ್ನು ಬೇರೆ ಹಿತ್ತಾಳೆನಿಂದ ಮಾಡುವವರು ಇರ್ತಾರೆ, ಕಂಚು ಹೇಳ್ತಾರೆ ಆ ಲೋಹದಿಂದ ಮಾಡುವವರು ಇರ್ತಾರೆ, ಮತ್ತು ಚಿನ್ನದಿಂದ ಮಾಡುವವರು ಇರ್ತಾರೆ, ಕಲ್ಲಿನಲ್ಲಿ ಮಾಡುವವರು ಇರುತ್ತಾರೆ, ಮತ್ತು ಮರ. ಇಷ್ಟೆಲ್ಲ ಅವರೆಲ್ಲರನ್ನೂ ಆಚಾರ್ಯ ಹೇಳ್ತೀವಲ್ಲ ಈ ಕಾಲದಲ್ಲಿ, ಅವರಲ್ಲೇ ಇವರೆಲ್ಲ ಜಾತಿ. ಅಂದರೆ ಈ ವಿವಿಧ ವಸ್ತುಗಳಿಂದ ಒಂದೊಂದು ಲೋಹದಿಂದ ಒಬ್ಬೊಬ್ಬರು, ಆ ಒಬ್ಬೊಬ್ಬರ ರೋಪರಿಗೆ ಒಂದೊಂದು ಟೆಕ್ನಿಕಲ್, ಆ ಒಂದೊಂದು ಟೆಕ್ನಿಕಲ್ಗೆ ಒಂದೊಂದು ಜಾತಿ ಎಂದು ಹೆಸರಿಟ್ಟರು. ಏಕೆಂದರೆ ಅವರ ಮನೆಯೇ ವಿದ್ಯಾಲಯ, ಅಪ್ಪದಿಂದ ಕಲಿಯುತ್ತಾನೆ, ಅವ್ರು ಮಾಡ್ತಾನೆ. ಅದರಿಂದ ಅವರಿಗೆ ಬೇರೆ ಶಾಲೆಗೆ ಹೋಗುವುದು
ಈ ಕಾಲದಲ್ಲಿ ಒಂದೊಂದು ಶಾಲೆಗೆ ಹೋಗೋದ್ರಿಂದ ಎಷ್ಟು ಖರ್ಚಾಗ್ತದೆ, ಅವರಿಗೆ ಎಂಟ್ರೆನ್ಸ್ ಟೆಸ್ಟ್ ಬರೆಯಬೇಕು, ಏನೋ ಮಾಡಬೇಕು, ಅದು ನಿಮಗೆ ಸೀಟ್ ಸಿಗಲ್ಲ, ಮತ್ತು ಏನು ಅವ್ರಿಗೆ ಇದೇನು ಯಾವ ಕಾಲೇಜಿಗೆ ಹೋಗಬೇಕಾಗಲ್ಲ, ಯಾವ ಸೆಂಟ್ರ್ ನೋಡಿ, ಒಂದು ನೀವು ಪಾಲಿಟೆಕ್ನಿಕು ಅಂಥದ್ದು ಖರ್ಚಾಗಬೇಕಂದ್ರೆ 100,000 ಖರ್ಚಾಗ್ತದೆ ಅಲ್ಲ. ಆ ಕಾಲದಲ್ಲಿ ಯಾವ ಲಕ್ಷ ಬೇಡಗಳ ಅಪ್ಪನಿಂದಲೇ ಕಲಿಯುತ್ತಾನೆ ಅಷ್ಟೇ ವಿದ್ಯೆ, ಅದೇ ವಿದ್ಯಾಲಯ, ಮನೆಯೇ ವಿದ್ಯಾಲಯ. ಅವರು ಕಲಿಯುತ್ತಾನೆ, ಬಾಲ್ಯಕಾಲದಿಂದ ಮಾಡಿ 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 ಚೆನ್ನಾಗಿ ಅಭ್ಯಾಸ ಆಗಿಬಿಡ್ತದೆ. ಆದ್ದರಿಂದ ಖರ್ಚು ಇಲ್ಲದ ಕೆಲಸ ಇತ್ತು ಪೂರ್ವಕಾಲದಲ್ಲಿ. ಆದರೆ ನಮಗೆ ವಿದೇಶಿ ಬುದ್ಧಿ ಬಂದ ನಂತರ ಖರ್ಚು ಇಲ್ಲದ ಕೆಲಸ ಇಷ್ಟವಿಲ್ಲ ಅಂತೆ. ಎಲ್ಲರನ್ನು ಕಾಲೇಜಿಗೆ ಕಳಿಸಿ ಪ್ಯಾಂಟ್ ಶರ್ಟು ಹಾಕಿ ಯೂನಿಫಾರ್ಮ್ ಹಾಕಿ ಟೈ ಕಟ್ಟಿ ಅವರಿಗೆ ಏನದು ಹೋಗುವಕ್ಕೆ ಬರುವಕ್ಕೆ ಖರ್ಚು, ಫೀಸ್ ಖರ್ಚು, ಅವರು ಇಂಗ್ಲೀಷ್ ಮೀಡಿಯಮ್ನಲ್ಲೇ ಕಲಿಯಬೇಕು, ಇಷ್ಟೆಲ್ಲ ಮಾಡಿಬಿಟ್ರೆ ಏನು ಅಂದರೆ ಮಾಡಿರುವಂಥ ಇದೇ ಈ ಕೆಲಸನೇ ಅಲ್ಲಿ ಹೋಗಿ ಕಲಿಯುತ್ತಾನೆ ಅಷ್ಟೇ. ತಮ್ಮ ಮನೆಯಲ್ಲಿರುವ ಕೆಲಸವನ್ನು ಬಿಟ್ಟು ಲಕ್ಷಾಂತರ ಖರ್ಚು ಮಾಡಿ ಅಲ್ಲಿ ಹೋಗಿ ಕಲಿಯಬೇಕಂತೆ. ಇದು ಏನು ಬುದ್ಧಿಯಪ್ಪ ಅಂದರೆ, ಜೀವನ ವಿದ್ಯೆ ಅಕಾರಣವಾಗಿ ಕಾಸ್ಟ್ಲಿ ಮಾಡಿಬಿಡಬೇಕು. ಮತ್ತೆ ಹೇಳ್ತಾರೆ ನಾವೆಲ್ಲರಿಗೂ ಕೊಟ್ಟಿದ್ದೀವಿ, ಇದು ಎಲ್ಲರಿಗೂ ಕೊಡುವುದು ಹೀಗಿರ್ತದೆ? ಪೂರ್ವಕಾಲದಲ್ಲಿ ಎಲ್ಲರಿಗೂ ಇತ್ತು, ಯಾವ ಖರ್ಚಿಲ್ಲದೆ ಅಲ್ಲ ಅಂತೆ. ಈಗಲೇ ಲಕ್ಷ ಲಕ್ಷ ಖರ್ಚು. ಸ್ಥಪತಿ ಅಂದರೆ ರಥಕಾರ, ರಥಕಾರ ಅಂದರೆ ರಥ ಮಾಡುವನಿರುತ್ತಾನೆ ಆ ಬಡಗೆ. ಸ್ಥಪತ್ಯೇ ನಿಷ್ಠಿತಾಂಶ್ಚೈವ, ಏಕೆಂದರೆ ಮರದಿಂದ ಮಾಡುವಂಥ ಎಷ್ಟೋ ಪದಾರ್ಥಗಳು ಯಜ್ಞಕ್ಕೆ ಬೇಕಾಗ್ತವೆ. ಸೃಕ್ಷ್ರವಗಳು ನೋಡಿದ್ದೀರಾ, ತುಪ್ಪ ಹಾಕುವುದಿರುತ್ತದೆ ನೋಡಿ, ಈಗ ಉದ್ದ ಇರುತ್ತದೆ, ಚಮಚ ಹಾಗಿರುತ್ತದೆ, ಅದು ಬಗೆ ಬಗೆ ಆಕಾರಗಳಿರುತ್ತವೆ. ಅದು ಯಜ್ಞ ಮಾಡುವುದಕ್ಕೆ ಆ ವಸ್ತುಗಳನ್ನು ಮಾಡುವುದು ಅವರೇ. ಮರಿ ಇದು ಯಜ್ಞಕ್ಕೆ ಹೀಗಿರುತ್ತದೆ ಅವರೇ ಹೇಗೆ ಗೊತ್ತು ಅಂದರೆ, ಅವರಿಗೆ ಅಪ್ಪನಿಂದ ಕಲಿತುಕೊಂಡಿದ್ದಿರುತ್ತದೆ, ವೇದದಲ್ಲಿ ಹೇಳಿದ್ದು ಅವರಿಗೆ ಗೊತ್ತಿರುತ್ತದೆ. ನೋಡಿ, ಸಾಮಾನ್ಯ ಲೌಕಿಕ ಅಂದರೆ ಅವರು ನೋಡಿ ಮಾಡ್ತಾರೆ, ಈ ಯಜ್ಞಗಳಿಗೆ ಅವ್ರಿಗೇನು ಗೊತ್ತು? ಯಜ್ಞದಲ್ಲಿ ಯಾವ ವಸ್ತುಗಳು ಬೇಕೋ, ಅದು ಹೇಗಿರಬೇಕೋ, ಎಷ್ಟು ಅಳತೆ ಇರಬೇಕೋ, ಅದೆಲ್ಲ ವೇದ ಮಂತ್ರಗಳಲ್ಲಿರುತ್ತೆ. ಅವ್ರಿಗೆ ಹೇಗೆ ಗೊತ್ತು? ಅವ್ರಿಗೆ ಗೊತ್ತು, ಏಕೆ ಅವರು ಕಲ್ತ್ಕೊಂಡಿರೋದೆಲ್ಲ. ಅವರು ಮೊದಲಿನಿಂದ ಕಲಿತುಕೊಂಡು ಅವರ ಅಪ್ಪ ಅಪ್ಪದಿಂದ ಅಜ್ಜ ಅಜ್ಜದ ಅಜ್ಜ ಕಾಲದಿಂದ ಇನ್ನೂ ಹಿಂದಿನ ಅನಾದಿ ಕಾಲದಿಂದ ಬರುತ್ತಾ ಇದೆ, ಅವರಿಗೆಲ್ಲ ಗೊತ್ತು. ಅವರಿಗೆ ಹೇಳಿಬಿಡು ಇದು ಬೇಕು ಅಂದರೆ ಸಾಕು, ಅವರೇ ಹೇಳಿಬಿಡ್ತಾನೆ. ಒಬ್ಬನ ಹತ್ತಿರ ಏನದು ಯಂತ್ರಗಳು ಮಾಡ್ತಾರೆ ನೋಡಿ, ಏನು ಹೇಳ್ತಾರೆ, ಚಿನ್ನದ ಮಾಡುವವರು ಹಿತ್ತಾಳೆ ಮೇಲೆ ಅಥವಾ ಕಂಚು ಮೇಲೆ ಕೆಲವು ಯಂತ್ರಗಳು ಕೆತ್ತುತ್ತಾರೆ ನೋಡಿ. ಯಂತ್ರಗಳು ಏನು, ಶ್ರೀಯಂತ್ರ, ನಮ್ಮ ಲಲಿತಾ ಯಂತ್ರ ಅಂತಂದು. ಅವರು ಯಾರೋ ಒಬ್ಬರು ಹೋದರು ನಮಗಿಂಥದ್ದು ಬೇಕು ಎಂದು, ಅವರು ಹೇಳಿದ್ದರು ಇದರಲ್ಲಿ ಯಾವ ಯಂತ್ರ ಬೇಕು ಎಂದು ಕೇಳಿದರು. ಅದಕ್ಕೆ ಯಾವ ಯಂತ್ರನ, ಈ ಯಂತ್ರ ಹೇಳಿದರು. ಹೌದು, ಅದರಲ್ಲೇ ಯಾವ ಯಂತ್ರ ಬೇಕು ಎಂದು ಅವ್ರಿಗೆ ಆಶ್ಚರ್ಯ. ಅದರಲ್ಲಿ ಇರುತ್ತದ ಅಂದರೆ, ಆವಾಗ ಹೇಳಿದೆ ನೋಡಿಗೋ, ಇದು ಇದು ಇದೊಂದು ಮೂರು ಬಗೆಯ ಯಂತ್ರಗಳಿರುತ್ತವೆ, ಇದಕ್ಕೆ ಈ ದೇವತಾ, ಇದು ಈ ದೇವತಾ, ಇದು ಈ ದೇವತಾ, ಇದರಲ್ಲಿ ಯಾವುದು ಬೇಕು ಎಂದು. ಅಯ್ಯೋ, ಇದು ನಮಗಿಂತ ಹೆಚ್ಚೇ ಗೊತ್ತು ಇವನಿಗೆ. ಅವನಿಗೆ ಆ ಮಂತ್ರ, ಆ ಯಂತ್ರ ಅದೆಲ್ಲ ಗೊತ್ತು ಅವನಿಗೆ. ಅದು ನೋಡಿ ಎಷ್ಟು ಇದು, ಇದೆಲ್ಲ ನಮ್ಮ ಪ್ರಾಚೀನ ಸಂಪ್ರದಾಯ, ಅವ್ರಿಗೆ ಅದೆಲ್ಲ ಗೊತ್ತು. ಓ, ಅದು ಗೊತ್ತಿಲ್ಲ ನಮಗೆ, ನೀವು ಹೋಗಿ ನಿಮ್ಮನ್ನು ಕರ್ಕೊಂಡು ನಿಮ್ಮ ಗುರುಗಳು ಯಾರೋ ಅವರನ್ನು ಕೇಳಿಕೊಂಡು ಬನ್ನಿ ಅಂದೆ. ಅವರು ಹೋಗಿ ಗುರುಗಳನ್ನು ಕೇಳಿದ ನಂತರಿಗೂ ಇದು ಬೇಕು ಅಂದೆ, ಆವಾಗ ಹೇಳಿದಾಗ ಮಾಡ್ತೀನಿ ಅಂದ ಅವರೆಲ್ಲ ಮಾಡ್ತೀನಿ. ಅಂದರೆ ಇದೆಲ್ಲ ಅವ್ರಿಗೆ ಗೊತ್ತು. ಆದ್ದರಿಂದ ಒಂದು ಯಜ್ಞಯಾಗದಲ್ಲಿ ಯಾವ ವಸ್ತುವು ಎಷ್ಟು ಅಳತೆ ಇರಬೇಕು ಎಲ್ಲ ಅವರಿಗೆ ಗೊತ್ತಿರುತ್ತದೆ. ಅದರಿಂದ ಅವರು ಮಾಡ್ತಾರೆ. ಅದರಿಂದ ವಸಿಷ್ಠ ಹೇಳ್ತಾನೆ, ಆ ಸ್ಥಾಪತ್ಯೇ ನಿಷ್ಠಿತಾನ್, ಆ ಸ್ಥಾಪತ್ಯದಲ್ಲಿ ಚೆನ್ನಾಗಿ ಅನುಭವಜ್ಞರು ಇರುತ್ತಾರೆ ಆ ಬಡಗೆ, ಆದರೆ ಮಂತ್ರಗಳ ಸಮೇತ ಎಲ್ಲ ಗೊತ್ತಿರುವರು ಇರುತ್ತಾರೆ. ಆದ್ದರಿಂದ ಸ್ಥಾಪತ್ಯೇ ನಿಷ್ಠಿತಾನ್ ಅವರನ್ನು ಕರೆಯು, ವೃದ್ಧಾನ್ ಪರಮಧಾರ್ಮಿಕಾನ್, ಅದರಲ್ಲಿ ಸ್ವಲ್ಪ ವೃದ್ಧರು, ವೃದ್ಧರು ಅಂದರೆ ಅನುಭವಜ್ಞರಾಗಿರಬೇಕು, ಪರಮಧಾರ್ಮಿಕರು ಅಂದರೆ ಶ್ರದ್ಧಾಭಕ್ತಿವಂತರಾಗಬೇಕು. ಸುಮ್ಮನೆ ಹಣಗೋಸ್ಕರ ಏನಾದರೂ ಮಾಡ್ತೀವಿ ಅಂದರೆ ಹಾಗಿರಬಾರದು, ಶ್ರದ್ಧಾಭಕ್ತಿಯಿಂದ ಕೆಲವು ಮಾಡಿರುವ ಅನುಭವ ಇರಬೇಕು, ಅಂಥವರು ಮಾಡಿದರೆ ಕರೆಕ್ಟಾಗಿ ಬರುತ್ತದೆ. ಸೊ ಸ್ಥಾಪತ್ಯೇ ನಿಷ್ಠಿತಾಂಶ್ಚೈವ, ವೃದ್ಧಾನ್ ಪರಮಧಾರ್ಮಿಕಾನ್, ಕರ್ಮಾಂತಿಕಾನ್, ಶಿಲ್ಪಕರಾನ್. ಈಗ ಶಿಲ್ಪ ಅಂದರೆ ಮಿಕ್ಕ ಕೆಲಸಗಳು, ಇದು ಸಾಮಾನ್ಯ ಶಿಲ್ಪ. ಶಿಲ್ಪ ಅಂದರೆ ಎಲ್ಲ ಬಗೆಯಾದ ಕೈಗಾರಿಕೆಗಳೆಲ್ಲನೂ ಸೇರಿಸಿ ಶಿಲ್ಪ ಹೇಳಿದ್ದೀವಿ. ಬಗೆ ಬಗೆ ಶಿಲ್ಪಕಾರರು, ವರ್ಧಕೀನ್, ವರ್ಧಕಿ ಅಂದರೆ ಈಗ ಹೇಳಿದೆಲ್ಲ ಬಡಗಿ, ಕನಕಾನ್, ಕನಕ ಅಂದರೆ ಏನು ಹೇಳ್ತಾರಪ್ಪ, ಅಲ್ಲ ಅಲ್ಲ, ಈ ಡಿಗ್ಗಿಂಗ್, ಡಿಗ್ಗಿಂಗ್ ಏನು ಹೇಳ್ತಾರೆ, ಅಗೆಯುವುದು. ಕನಕಾನ್ ಕೆಲವರು ಅಗೆಯುವುದಿರುತ್ತಾರೆ. ಭೂಮಿ, ಭೂಮಿ ಅಗೆಯೋದು ಎಲ್ಲರಿಂದಲೂ ಆಗಲ್ಲ, ಅದಕ್ಕೆ ಅನುಭವ ಬೇಕು ಅಲ್ಲವೇ. ಕನಕಾನಪಿ ಗಣಕಾನ್ ಶಿಲ್ಪಿನಶ್ಚೈವ
ತಥೈವ ನಟ ನರ್ತಕಾನ್ ಇವರೆಲ್ಲರೂ ಹೇಳಿದ್ದಾರೆ ನೋಡಿ, ಕರ್ಮಾಂತಿಕಾನ್ ಅಸಮಾಪ್ತಿ ಕರ್ಮ ನಿರ್ವಾಹಕಾನ್ ಅಸಮಾಪ್ತಿ ಭೃತ್ಯಾನ್ ಶಿಲ್ಪಕರಾನ್, ಶಿಲ್ಪಂ ಅಂದರೆ ಚಿತ್ರ, ಆ ಕಾಲದಲ್ಲಿ ಚಿತ್ರ ಮಾಡುವವರಿದ್ದರಂತೆ, ಚಿತ್ರ ಮಾಡುವವರು ಬೇಕು. ವರ್ಧಕಿ ಅಂದರೆ ತಕ್ಷ, ಈಗ ಇವನು ಬಡಗಿ. ಕನಕ ಅಂದರೆ ಕೂಪ, ಕೂಪ ಅಂದರೆ ಬಾವಿ, ಇಂಥದ್ದು ಅಗೆಯುವವರು. ಅಗೆಯುವುದಂದರೆ ಸುಮ್ಮನೆ ಅಗೆಯುವುದಲ್ಲ, ಭೂಮಿ ಸ್ವಭಾವ ಗೊತ್ತಾಗಬೇಕು. ಗೊತ್ತಾ, ಭೂಮಿ ಸ್ವಭಾವ, ಎಲ್ಲ ಭೂಮಿಗಳು ಒಂದೇ ಬಗೆ ಇರಲ್ಲ. ಅವರು ಭೂಮಿ ಭೂಮಿ ನೋಡಿಕೊಂಡು ಆ ಭೂಮಿ ಸ್ವಭಾವ ಗಮನಿಸಿ ನೋಡಿ ಮುಟ್ಟಿ ಅಥವಾ ಒತ್ತಿ ಸ್ವಲ್ಪ ಸ್ವಲ್ಪ ತೆಗೆದು ಇದು ಭೂಮಿ ಸ್ವಭಾವ ಏನು, ಎಲ್ಲಿ ಏನು ಮಾಡಬಹುದು ಎಲ್ಲ ಹೇಳ್ತಾನೆ. ಇಲ್ಲದಿದ್ದರೆ ನೀವು ಬಾವಿ ಅಗೆಯುವಕ್ಕೆ ಹೋದರೆ ಈ ಸೈಡ್ ಅಗೆದು ನೀವು ಒಳಗೆ ಹೋದರೆ ಇಲ್ಲಿಂದ ಮೇಲೆ ಬೀಳುತ್ತದೆ, ಅಲ್ಲೇ ಒಳಗೆ ಹೋಗ್ತಾನೆ. ಅದೆಲ್ಲ ಗೊತ್ತಾಗಿರಬೇಕು. ಈ ಕಾಲದಲ್ಲಿ ಇಂಜಿನಿಯರ್ ಹಾಗೇ ಇರ್ತಾನೆ, ಅವ್ರು ಇಲ್ಲಿ ಹೋಗ್ತಾನೆ ಹೇಳಿದ್ರೆ ಭೂಮಿ ಹೇಳ್ತೇವೆ, ಓ ದೊಡ್ಡ ಇಂಜಿನಿಯರ್ ಅಲ್ಲಿಂದ ಇಲ್ಲಿಂದ ಏನೋ ಏನೋ ತೊಗೊಂಡು ಬಾ ಎಂದು ಹೇಳ್ತಾ, ಅವ್ರಿಗೆ ಅಷ್ಟು ತಿಳುವಳಿಕೆ ಇಲ್ಲ. ಮೊನ್ನ ಉತ್ತರ ಕಾಶಿಗೆ ಹೋಗಲ್ಲಿ ಏನು ಮಾಡಿದ್ದಾರೆ, ಒಂದು ಕೇದಾರಕ ಬದ್ರಿನಾಥ್ ಕೇದಾರ್ ದಾರಿಯಲ್ಲಿ ಒಂದು ಸುರಂಗ ಮಾರ್ಗ ಮಾಡ್ತೀವಿ ಎಂದು 22 ಕಿಲೋಮೀಟರ್ ಸುರಂಗ ಮಾರ್ಗ ಮಾಡಿದ್ದಾರೆ ಹಿಮಾಲಯ ಪರ್ವತಕ್ಕೆ. ಮಾಡಿದ್ದರೆ ಅವರು ಒಳಗೆ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ, 42 ಒಳಗೆ ಈ ಸೈಡ್ ಎಲ್ಲ ಮೇಲಿನಿಂದ ಬೆಟ್ಟ ಬಿದ್ದಿತ್ತು, ಪೂರ್ತಿ ಮುಚ್ಚೆ ಹೋಯಿತು. ಆ ಸೈಡ್ ಇದ್ದವರು 42 ಒಳಗೆ ಸಿಕ್ಕಾಕ್ಕೊಂಡರು. ಅದಕ್ಕೆ 10-12 ದಿವಸ ಆಯಿತು, ಹೆಚ್ಚೆ ಆಯಿತು. ಅವರನ್ನು ಹೊರಗೆ ತರುವುದಕ್ಕೆ ಎಷ್ಟೆಲ್ಲ ಮಾಡಿದ್ದಾರೆ. ಇವರನ್ನೇನು ಹೇಳಬೇಕು, ಬುದ್ಧಿವಂತರು ಹೇಳಬೇಕಾ? ಅಮ್ಮೋ ದೊಡ್ಡ ಇಂಜಿನಿಯರ್ ಅಂತೆ, ಇಂಟರ್ನ್ಯಾಷನಲ್ ಇಂಜಿನಿಯರನ್ನು ತಂದರು. ಯೋಚನೆ ನೋಡಿ, ಅನುಭವಜ್ಞರು ಬೇಕು, ಭೂಮಿ ಸ್ವಭಾವ ತಿಳ್ಕೊಳ್ಳವರು ಬೇಕು. ಸುಮ್ಮನೆ ಏನೋ ಮಾಡಿಬಿಟ್ರೂ ಅಲ್ಲ ಆಗ್ತದೆ ಅಂದ್ಕೊಂಡರು, ಏಕೆಂದರೆ ಭೂಮಿ ಸ್ವಭಾವ ಗಮನಿಸುವುದೇ ಇಲ್ಲ. ಈ ಕಾಲದಲ್ಲಿ ಮನೆ ಕಟ್ಟುತ್ತಾರೆ ನೋಡಿ, ಎಲ್ಲೋ ಒಂದು ಇಲ್ಲಿ ಜಾಗ ತೊಗೊಂಡ್ಬಿಟ್ಟು ಆ ಮನೆ ಕಟ್ಟಿಬಿಡು ಎಂದು ಕಟ್ಟಿಬಿಡ್ತಾರೆ. ಮಳೆಗಾಲ ಬಂದರೆ ಆ ಮಳೆ ಎಲ್ಲ ಮನೆ ಒಳಗಿನಿಂದ ಏನದು ಅಡಿಗೆ ಮನೆಯಿಂದ ಬಂದು ಮೇನ್ ಗೇಟ್ನಿಂದ ನೀರು ಹೋಗ್ತದೆ ಅಲ್ಲವೇ. ಅಡಿಗೆ ಮನೆಯಲ್ಲಿ ನೀರು ಪ್ರವೇಶ ಮಾಡಿ ಅಲ್ಲಿಂದ ನಿಮ್ಮ ಮಿಕ್ಕ ರೂಮುಗಳೆಲ್ಲ ತಿರುಗಿ ಪ್ರದಕ್ಷಿಣೆ ಮಾಡಿ ನಿಮ್ಮನ್ನು ನಿಮಗೆ ಅಭಿಷೇಕ ಮಾಡಿ ಮೇನ್ ನಿಮ್ಮ ಮನೆಯಿಂದ ಹೊರಗೆ ಹೋಗುತ್ತದೆ. ಇದು ಏನಪ್ಪ, ಅಯ್ಯಯ್ಯೋ ಸರ್ಕಾರ ಹೇಗೆ ಮಾಡಿತು, ನಮಗೆ ಅನ್ಯಾಯವಾಯಿತು, ನಮಗೆ ಇನ್ನೊಂದು ಮನೆ ಕಟ್ಟಿಸಬೇಕು, ನಿಮಗೆ ಸರ್ಕಾರ 1,00,000 ರೂಪಾಯಿ ಕೊಡಬೇಕು ಎಂದು. ಮೂರ್ಖ, ನಿಮ್ಮ ಮನೆ ಕಟ್ಟಿಸಿದ್ದು ಯಾವ ಜಾಗ ನೋಡಬಾರದ? ಅದು ಯಾವ ಜಾಗ ಕಟ್ಕೊಳ್ತಾ ಇದ್ದೆ, ಇದು ಆ ಜಾಗ ಕಟ್ಟುವುದು, ಅದು ನೀರು ಹೋಗುವ ಜಾಗ. ಅದು ಮಳೆಗಾಲದಲ್ಲಿ ನೀರು ಎಲ್ಲಿ ಬೀಳುತ್ತದೆ ಎಲ್ಲಿ ಹೋಗ್ತದೆ ಗೊತ್ತಿಲ್ಲದವರು ಎಲ್ಲಿ ಜಾಗ ಕಂಡು ಬಂದಿದೆ ಕಟ್ಕೊಂಡು ಬಿಟ್ಟರು. ಆಗಿರ್ತದೆ, ಯೋಚನೆಯೇ ಇಲ್ಲ. ಈ ಕಾಲದ ಇಂಜಿನಿಯರ್ಗಳಿಗೆಲ್ಲ ಇದೇ ಬುದ್ಧಿ ಇರುತ್ತಾರೆ, ಹಿಂದೆ ಮುಂದೆ ಯೋಚನೆ ಬೇಡ ಅಲ್ಲವೇ. ದೊಡ್ಡ ಇಂಜಿನಿಯರ್ ಅಂದರೆ ಹೀಗೆ ಇರ್ತಾರೆ. ಹಳ್ಳಿ ಜನರು ನೋಡಿದ್ದೇನೆ, ಅವರು ಪ್ರತಿಯೊಂದು ಹಿಂದೆ ನೋಡ್ತಾನೆ. ಶಾಸ್ತ್ರ ಹೇಳ್ತದೆ ಒಂದು 50 ಅಲ್ಲ 50 ವರ್ಷ ನೋಡಬೇಕು. 50 ವರ್ಷದಿಂದ ಮಳೆಗಾಲದಲ್ಲಿ ನೀರು ಎಲ್ಲಿಗೆ ಬರುತ್ತದೆ, ಎಲ್ಲಿ ಎತ್ತರ ಇದೆ, ಎಲ್ಲಿ ಮಳೆ ಬೀಳುತ್ತದೆ, ಎಲ್ಲಿ ಹೋಗುತ್ತದೆ, ಜಾಗ ನೋಡಿಕೊಂಡು ಇಲ್ಲಿಂದ ಇಲ್ಲಿಂದ ನೀರು ಹರಿಯುತ್ತದೆ, ಈ ಜಾಗ ಬಿಟ್ಟು ಕಟ್ಟಬೇಕು. ಹಿಂದಿನ 50, 60, ಇನ್ನು 70 ವರ್ಷ ನೋಡ್ತಾರೆ. ಏಕೆಂದರೆ ಕೆಲವೊಮ್ಮೆ 5 ವರ್ಷದಲ್ಲಿ ಅಷ್ಟು ದೊಡ್ಡ ಮನೆ ಆಗಲಿಲ್ಲ, 10ನೇ ವರ್ಷ ಆಗುತ್ತದೆ, ಆವಾಗ ಮನೆ ಮೇಲಿನಿಂದ ಹೋಗ್ತದೆ ನೀರು. ಆದ್ದರಿಂದ 60-70 ವರ್ಷ ನೋಡ್ತಾರೆ, ಮಳೆ ಎಲ್ಲೆಲ್ಲಿ ಬೀಳುತ್ತಾ ಇದೆ, ಎಷ್ಟುವರೆಗೂ ಹೋಗ್ತದೆ, ಅದು ನೋಡಿಕೊಂಡು ಈ ಜಾಗಕ್ಕೆ ಬಂದಿಲ್ಲ, ಆ ಜಾಗಕ್ಕೆ ಮನೆ ಕಟ್ಟಿ 100 ವರ್ಷ ಅಲ್ಲ 200 ವರ್ಷ ಆದರೂ ನಿಮ್ಮ ಮನೆಗೆ ಏನು ಮಳೆನೇ ಬರಲ್ಲ, ನೀರಾಗಲ್ಲ. ಮಳೆಗಾಲ ಅಲ್ಲಿ ಬರುತ್ತದೆ, ನಿಮ್ಮ ಮನೆ ಮಾತ್ರ ಸೇಫ್ ಇರುತ್ತೆ. ಇದೆಲ್ಲ ನೋಡಿಕೊಂಡು ಮಾಡ, ಇದೆಲ್ಲ ಶಾಸ್ತ್ರದಲ್ಲಿದೆ. ಪುರಾಣಗಳೇ, ನಾವು ಭಾಗವತ ಒಂದೇ ಓದಿದ್ದೇವೆ, ಭಾಗವತದಲ್ಲಿ ಆಧ್ಯಾತ್ಮಿಕತೆ ಇದೆ ಎಂದು ಬೇರೆ ಪುರಾಣಗಳು ಕೇಳಬೇಕು. ಇದಾದ ನಂತರ ನೋಡೋಣ, ವಾಲ್ಮೀಕಿ ರಾಮಾಯಣ ಆದ ನಂತರ, ಅದು ಯಾವಾಗ ಆಗ್ತದೋ, ಅದಾಗೋವರೆಗೆ ಎಷ್ಟು ದಿವಸ ಬದುಕುತ್ತೀವೋ ಗೊತ್ತಿಲ್ಲ. ಇದ್ದರೆ ಬೇರೆ ಪುರಾಣಗಳು ನೋಡಿ, ಅದರಲ್ಲಿ ವಾಸ್ತು ಇದೆ, ಜ್ಯೋತಿಷ್ಯ ಇದೆ, ಮಳೆ ಕಟ್ಟುವುದು ಹೇಗೆ ಅದು ಇದೆ, ಅಂದರೆ ಇತ್ಯಾದಿಗಳು ಅನೇಕ ವಿಷಯಗಳೆಲ್ಲ ವಿದ್ಯೆಗಳಿವೆ ಅದರಲ್ಲಿ. ಯಾವುದು ಹೇಗೆ ಮಾಡಬೇಕು, ಏನೇನು ಶಾಸ್ತ್ರಗಳಿವೆಯೋ ಎಲ್ಲ ವಿದ್ಯೆಗಳು ಅಲ್ಲಿವೆ, ಪುರಾಣಗಳಲ್ಲಿವೆ. ಅದೆಲ್ಲ ಅಂಥ ಅನುಭವಜ್ಞರು ಬೇಕು. ಅದರಿಂದ ಶಿಲ್ಪಂ ಚಿತ್ರಾದಿ ವರ್ಧಕಿ ತಕ್ಷಣ ಕನಕ, ಏಕೆಂದರೆ ಅಗಿಯಬೇಕಂದರೆ ಭೂಮಿ ಸ್ವಭಾವ ನೋಡಬೇಕು. ಕೆಲವೊಮ್ಮೆ ಏನು ಮಾಡ್ತಾರೆ,
ಮೇಲೆ ಸ್ವಲ್ಪ ಚೆನ್ನಾಗಿರುತ್ತದೆ, ಇನ್ನು ಸ್ವಲ್ಪ ಒಳಗೆ ಹೋದರೆ ಮೇಲಿದ್ದೆಲ್ಲ ಬೀಳುತ್ತದೆ, ಏನು ಮಾಡೋಕ್ಕಾಗ್ತದೆ? ಅಂದರೆ ಅವರು ಭೂಮಿ ಸ್ವಭಾವ ನೋಡ್ತಾನೇ ಇಲ್ಲ. ಭೂಮಿ ಸ್ವಭಾವನೇ ಅಲ್ಲ, ಕಲ್ಲು ಕಲ್ಲಿನಲ್ಲಿ ವ್ಯತ್ಯಾಸ ಇರುತ್ತದೆ ಗೊತ್ತಾ? ಎಲ್ಲಕ್ಕೆ ಒಂದೇ ಕಲ್ಲಲ್ಲ, ಕಲ್ಲಿನಲ್ಲಿ ವ್ಯತ್ಯಾಸ ಇರುತ್ತದೆ, ಭೂಮಿಯಲ್ಲಿ ವ್ಯತ್ಯಾಸ ಇರುತ್ತದೆ. ಅನೇಕ ಬಗೆ ಭೂಮಿಗಳು, ಅನೇಕ ಬಗೆ ಕಲ್ಲುಗಳು, ಎಲ್ಲ ಗೊತ್ತಿರಬೇಕಾಗ್ತದೆ. ಅಷ್ಟು ದೊಡ್ಡ ತಿಳುವಳಿಕೆ ಇರಬೇಕು. ಸೊ ಶಿಲ್ಪಂ ಚಿತ್ರಾದಿ ವರ್ಧಕೀ ತೀಕ್ಷ್ಣ ಕನಕಾಹ ಅಗೆಯುವವರು ಗಣಕಾರ್ ಜ್ಯೋತಿರ್ವಿಧ. ಗಣಕ ಅಂದರೆ ಜ್ಯೋತಿಷ್ಯ ಗೊತ್ತಿರುವವರು ಬೇಕು. ಇಷ್ಟು ಬಗೆ ಜನರಂದರೆ ಊರಿನಲ್ಲಿ ನಗರದಲ್ಲಿ ಎಷ್ಟು ಬಗೆ ಕೆಲಸಗಾರರಿದ್ದಾರೋ ಎಲ್ಲರೂ ಬೇಕು. ಅದರಿಂದ ಒಂದು ಯಜ್ಞ ಅಂದರೆ ಎಲ್ಲರೂ ಬಂದು ಸೇರಿಕೊಂಡ್ರೆ ಯಜ್ಞ ಆಗುತ್ತದೆ, ಎಲ್ಲರೂ ಸೇರಬೇಕು. ಅದರಿಂದ ಗಣಕ ಅಂದರೆ ಜ್ಯೋತಿರ್ವಿಧ. ಶಿಲ್ಪಿನಶ್ಚಂದ್ರೆ ಚರ್ಮಕಾರಾದ್ಯಾಹ, ಚರ್ಮಕಾರ ಚರ್ಮದಿಂದ ಬಿದುರಿನಿಂದ ಮಾಡುವವರು ಅವರೆಲ್ಲರೂ ಬೇಕಾಗ್ತದೆ ಯಜ್ಞಕ್ಕೆ. ನೋಡಿ, ಚರ್ಮ ಗೊತ್ತಲ್ಲವೇ, ಚರ್ಮದಿಂದ ವಸ್ತುಗಳು ಮಾಡ್ತಾರೆ, ಬಿದುರಿನಿಂದ ಮಾಡ್ತಾರೆ, ಇನ್ನು ಏನೇನೋ ಮಾಡ್ತಾರೆ, ಹುಲ್ಲಿನಿಂದ ಮಾಡುವರಿದ್ದಾರೆ, ಪ್ರತಿಯೊಂದಿನಿಂದ ಬಗೆ ವೃತ್ತಿಗಳು. ಅದೆಲ್ಲ ಲಿಸ್ಟ್ ಮಾಡಿಬಿಟ್ರೆ ಒಂದು 50 ಆಗ್ತದೋ 100 ಆಗ್ತದೋ ಅಷ್ಟಿವೆ ಕೆಲಸಗಳು. ಅವರೆಲ್ಲರೂ ಇಂಜಿನಿಯರ್ಗಳೇ. ಅದೆಲ್ಲ ಏನಂದರೆ, ಆಧುನಿಕ ವಿದ್ಯೆ ಪಟ್ಕೊಂಡರೆ ಅವ್ರಿಗೆ ಇಂಗ್ಲೀಷ್ ಹೆಸರು ಕೊಳ್ತೀವಿ ಇಂಜಿನಿಯರ್ ಅಂತ. ಅವ್ರು ನಮ್ಮ ಜನರೆಲ್ಲ ಇಂಜಿನಿಯರೇ ಅಲ್ಲ ಅಂತೆ, ಅವರೆಲ್ಲ ಹಳ್ಳಿ ಜನರು, ಅವಿವೇಕಿಗಳು, ಅಜ್ಞಾನಿಗಳೆಂದು ಹೆಸರಿಟ್ಬಿಟ್ಟು. ಅದರಿಂದ ಇವರಿಗೆ ನಾಚಿಕೆ ಆಗ್ತಾ ಇದೆ. ನಿಮಗೇನು ಓದಲಿಕ್ಕೆ ಬರ್ತದಾ? ಇಲ್ಲ. ಶಾಲೆಗೆ ಹೋಗಿದ್ಯಾ? ಹೋಗಲಿಲ್ಲ. ನಿಮ್ಮ ಹೆಸರು ಬರೆಯೋ ಅದು ಬರೆಯಕ್ಕ, ಇವನೇನು ಗೊತ್ತ, ಇವನು ಅಶಿಕ್ಷಿತ ಎಂದು ಹೇಳಿಬಿಟ್ಟ. ಈ ಆಧುನಿಕರೇನು, ಅವ್ರು ಅಲ್ಲಿ ಹೋಗಿ ಇಂಗ್ಲೀಷ್ ಏನೋ, ಆ ಇಂಗ್ಲೀಷ್ ಎಲ್ಲ ತಪ್ಪು ಇಂಗ್ಲೀಷೇ ಮಾತಾಡ್ತಾನೆ, ಅವ್ರಿಗೆ ಇಂಗ್ಲೀಷೇ ಬರೋಕ್ಕಾಗಲ್ಲ. ಏನೇನೋ ಮಾತಾಡಿದ್ದಾರೆ ಸಾಕು, ಅವ್ರು ದೊಡ್ಡ ಇಂಜಿನಿಯರ್ ಎಂದು ಹೇಳಿಬಿಡ್ತಾನೆ ಅಲ್ಲವೇ. ಆ ಇಂಜಿನಿಯರ್ಗೆ ಏನಾಗ್ತದೆ, ಒಂದು ಪತ್ರ ಬರೆದರೆ ಸರ್ಕಾರದಿಂದ, ಇದು ಓದಿ ಹೇಳು ಅಂದರೆ, ಇದು ಓದಿ ಇದೆಲ್ಲ ಹೋಗಿ ನೀವು ಏನು ಮಾಡ್ತೀವಿ ಅಂತ ಹೇಳ್ತೀವಿ. ನೀವು ಎಲ್ಲಿಂದ ಬಂದಿದ್ದಿ, ಯಾರು ಕೊಟ್ಟರು ನಿನಗೆ, ನಿನಗೆ ಗೊತ್ತಾಗಲ್ಲ, ಹೋಗೋ ಅಂತ ಹೇಳ್ತೀವಿ. ಅಂದರೆ ಅವ್ರಿಗೆ ಅರ್ಥವಾಗಲಿಲ್ಲ ಎಂದರ್ಥ. ಅವರಿಗೆ ಅರ್ಥವಾಗಲಿಲ್ಲ ಅಲ್ಲಿ ಏನಿದೆಯೋ. ಇತ್ತೀಚೆಗೆ ಒಬ್ಬರು ಪತ್ರ ಕಳಿಸಿದ್ದಾರೆ, ಓ ಇದು ಚೆನ್ನಾಗಿದೆ, ಆಯ್ತು ಆಯಿತು, ನಿಮಗೆ ಕೆಲಸ ಆಗ್ತದೆ ಇದರಿಂದ, ಇದು ಸರ್ಕಾರ ಆರ್ಡರ್ ಇದೆ ಅಂತ. ಅದು ನೋಡಿದ್ದರೆ ಇದರ ಮೇಲೆ ಸರ್ಕಾರಿನ ಆರ್ಡರ್ ಎಂದು ಹೆಸರಿಲ್ಲ, ಡೇಟು ಸ್ಪಷ್ಟವಾಗಿ ಕಂಡು ಬರ್ತಾ ಇಲ್ಲ. ಒಳಗೆ ಓದಿದ್ದರೆ ಇದು ನಿಮಗೆ ಅನುಮತಿ ಕೊಡುವಂತೆ ಇಲ್ಲಿ ಸ್ಪಷ್ಟತನೇ ಇಲ್ಲ. ಮರಿ ಇದೇ ಕಳಿಸಿಬಿಟ್ಟಿದ್ದೀವಿ, ಎಲ್ಲರಿಗೂ ಕಳಿಸಿಬಿಡಿ ಎಲ್ಲರಿಗೂ, ಅದು ಏನಿಲ್ಲವೇ ಇಲ್ಲ ಆಧಾರ, ಅದೇನು ಉಪಯೋಗವಾಗಲ್ಲ. ಹಾಗೆ ಏನೋ ಕೊಟ್ಟುಬಿಡ್ತಾರೆ, ಅದು ಓದೋಕ್ಕೆ ಹೋದರೆ ಅದರಲ್ಲಿ ಇಲ್ಲವೇ ಇಲ್ಲ. ಈಗ ಹೀಗೆ, ಆದ್ದರಿಂದ ವಿದ್ಯೆಗೆ ಒಂದು ಆಳವಾದ ಸ್ಪಷ್ಟವಾದ ಜ್ಞಾನವಿರಬೇಕು, ಆವಾಗಲೇ ಆಗ್ತದೆ. ಆದ್ದರಿಂದ ಎಲ್ಲ ಬಗೆಯಾದ ಚರ್ಮದಿಂದ ಮಾಡುವವರು, ಇನ್ನು ಯಾರು ಹೇಳಿದ್ದೀನಿ, ಬಿದಿರಿನಿಂದ, ಏಕೆಂದರೆ ಪ್ರತಿಯೊಬ್ಬರಿಂದ ಮಾಡಿರುವ ವಸ್ತುಗಳು ಯಜ್ಞದಲ್ಲಿ ಬಳಕೆ ಇರುತ್ತವೆ. ಅಂದರೆ ಎಲ್ಲರೂ ತಮ್ಮ ಕೆಲಸದಿಂದ ಯಜ್ಞದಲ್ಲಿ ಭಾಗವಹಿಸ್ತಾರೆ. ಯಜಮಾನನಾಗಿರುತ್ತಾನೆ, ಋತ್ವಿಜ ಮಂತ್ರಪೂರ್ವಕ ಯಜ್ಞ ಮಾಡ್ತಾನೆ. ಮಿಕ್ಕ ಜನರು ಯಜ್ಞಕ್ಕೆ ಬೇಕಾಗಿರುವ ಸಲಕರಣಗಳನ್ನು ಸಪ್ಲೈ ಮಾಡುವುದರಿಂದ ಆ ತರಹ ಭಾಗವಹಿಸ್ತಾರೆ. ಅವರಿಗೆ ಯಜ್ಞಪುರುಷ ಅಂದರೆ ಯಾರು? ಪರಮಾತ್ಮ. ಇವರು ಋತ್ವಿಜ, ಯಜ್ಞಕರ್ತ, ಯಜ್ಞ ಪುರೋಹಿತ, ಯಜ್ಞ ಪುರುಷ ಅಂದರೆ ಪರಮಾತ್ಮನೇ. ಯಾರು ಎಲ್ಲ ಯಜ್ಞಗಳು ಮಾಡುವುದು ಪರಮಾತ್ಮಕ್ಕೆ. ಅದರಿಂದ ಯಜ್ಞಪುರುಷನ ಅನುಗ್ರಹ, ಆಶೀರ್ವಾದ, ಕೊನೆಗೆ ಯಜ್ಞ ಆದ ನಂತರ ಯಜ್ಞ ಪ್ರಸಾದ ಪಡ್ಕೊಂಡರೆ ಎಲ್ಲರಿಗೂ ಭಗವಂತನ ಆಶೀರ್ವಾದ, ಎಲ್ಲರಿಗೂ ತಮ್ಮ ಆಸೆ ಪೂರೈಸುವುದು ಎಲ್ಲರಿಗೂ ಆಗುತ್ತದೆ. ಅದರಿಂದ ಕೊನೆಗೂ ಯಜ್ಞ ಪ್ರಸಾದ ತಿಂದರೆ ಎಲ್ಲರಿಗೂ ಯಜ್ಞ ಪುರುಷನ ಅನುಗ್ರಹ ಎಲ್ಲರಿಗೂ ಬರುತ್ತದೆ. ಇದು ಇತ್ತು. ಅದರಿಂದ ತಮ್ಮ ಯಾವ ವೃತ್ತಿ ಇದೆಯೋ ಆ ವೃತ್ತಿ ಮೂಲಕವೇ ಅವರು ಯಜ್ಞದಲ್ಲಿ ಭಾಗವಹಿಸುವುದು. ಪ್ರತಿಯೊಬ್ಬನಿಗೆ ಯಾವುದೇ ಒಂದು ಕೆಲಸ ಇರುತ್ತದೆ, ಯಾವುದೇ ಒಂದು ಕೆಲಸ ಇರದೆ ಯಜ್ಞದಲ್ಲಿ ಭಾಗವಹಿಸುವುದೇ. ಮಂದಿರ ಕಟ್ಟಿದ್ದರೆ ಆ ಕಾಲದಲ್ಲಿ ಹಾಗೆ ಇತ್ತು. ಆ ಕಾಲದಲ್ಲಿ ದೊಡ್ಡ ಮಂದಿರ ಕಟ್ಟಿದ್ದರೆ ಎಲ್ಲ ಜಾತಿಯವರಿಗೆ, ಎಲ್ಲ ವೃತ್ತಿಯವರಿಗೆ ಯಾವುದೇ ಒಂದು ಕೆಲಸ, ಆ ಕೆಲಸ ಮೂಲಕ ನಿಮಗೆ ಮಂದಿರದಲ್ಲಿ ನಿಮಗೆ ಭಾಗ ಇದ್ದೇ ಇದೆ. ಎಲ್ಲರಿಗೆ ತಮ್ಮ ತಮ್ಮ ಪಾತ್ರವೇ ಆ ಭಗವಂತನಿಗೆ ಸೇವಾ, ಭಗವಂತನಿಗೆ ಪೂಜಾ. ಹಾಗೆ ಇಲ್ಲಿ ಹೇಳ್ತಾರೆ, ತಥಾಚ ಗಣಿಕಾನ್ ಶಿಲ್ಪಿನಶ್ಚೈವ ತಥೈವ ನಟನರ್ತಕಾನ್
ಆ ಕಾಲದಲ್ಲಿ ನಟ ನರ್ತಕ, ನಾಟಕ ಆಡುವವರು, ನೃತ್ಯ ಮಾಡುವವರು, ನಟ ನರ್ತಕರು ಬೇಕಂತೆ. ಏಕೆ? ಅವರು ಏನೇನೋ ಆ ಕತೆ ಹೇಳಬೇಕಾಗ್ತದೆ, ಭಗವಂತನ ಕತೆ ಹೇಳಬೇಕು. ಇನ್ನು ಪೂರ್ವಕಾಲದಲ್ಲಿರುವ ಮಹನೀಯರು, ಸಿದ್ಧಪುರುಷರು, ಮಹನೀಯರ ಕಥೆಗಳು ಹೇಳಬೇಕಲ್ಲವೇ, ಕಥೆಗಳು ಹೇಳಬೇಕು, ಅವರ ನೃತ್ಯಪೂರ್ವಕ ಜನರಿಗೆ ಹೇಳಿಸಬೇಕು. ಯಾಕಂದರೆ ಮಿಕ್ಕ ಜನರು ಬಂದರೆ ಸ್ವಲ್ಪ ಹೊತ್ತು ಯಜ್ಞ ಮಾಡ್ತೀವಿ, ಮಿಕ್ಕ ದಿವಸ ಎಲ್ಲ ಏನು ಮಾಡಬೇಕು? ವ್ಯರ್ಥ ಮಾತುಕತೆ ಅದು ಇದು ಮಾಡಿ ಮನಸ್ಸು ಕೆಡಿಸಬಾರದು, ಭಗವತ್ ಚಿಂತನದಲ್ಲೇ ಇರಬೇಕು. ಅದರಿಂದ ಏನೋ ಒಂದು ಭಗವತ್ ಕಥಾ ಮಹಾತ್ಮರ ಕಥೆಗಳು, ನೀತಿ ಭಕ್ತಿ ಇದೆಲ್ಲ ಹೇಳುತ್ತಾ ಇರಬೇಕು. ಆ ಒಂದು ಯಜ್ಞ ಸ್ವಲ್ಪ ಹೊತ್ತು ನಡೆಯುತ್ತದೆ, ಮಿಕ್ಕ ಸಮಯ ಇದೆಲ್ಲ ಕೇಳುತ್ತಾ ಇರಬೇಕು. ಏಕೆ? ಅದು ಯಜ್ಞದಲ್ಲಿ ಅಂತರ್ಭಾಗವೇ. ಇವರೇನು ಹೇಳ್ತಾರೆ, ಇದು ಪೂಜೆ ಮಾಡಿಸ್ತಾ ಇದ್ದೀವಿ, ಸಂಧೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಅಂದು. ಏನಪ್ಪ ಸಂಧೆ ಸಂಸ್ಕೃತಿ ಆದರೆ ಇದು ಇದು ಸಂಸ್ಕಾರಹೀನದ ಕೆಲಸನ? ಪೂಜಾ ಪೂಜೆ ಏನಪ್ಪ, ಯಜ್ಞವು ಸಾಂಸ್ಕೃತಿಕ ಅಲ್ಲವಾ? ಇದು ಸಂಸ್ಕೃತಿ, ಅದು ಸಂಸ್ಕೃತಿ, ಎಲ್ಲವೂ ಸಂಸ್ಕೃತಿ, ಎಲ್ಲವೂ ಆಧ್ಯಾತ್ಮಿಕವೇ ನಮಗೆ. ಅದು ಈ ಬ್ರಿಟಿಷ್ ಅವರು ಏನು ಮಾಡಿದ್ದಾರೆ, ಅದೇನೋ ಸಾಂಸ್ಕೃತಿಕ ಕಾರ್ಯಕ್ರಮ ಹೇಳಿಬಿಟ್ಟರು, ಇದು ಬೇರೆ ಹೇಳಿಬಿಟ್ಟರು. ಆ ಬ್ರಿಟಿಷರು ಹೇಳಿದ್ದೇ ಇವರು ಇಂಗ್ಲೀಷ್ ಮೀಡಿಯಂ ಶಾಲೆಯಲ್ಲಿ ಕಲ್ತ್ಕೊಂಡರು. ಶಾಲೆಯಲ್ಲಿ ಹೇಳಿದ್ದೇ ಜನರ ಬುದ್ಧಿಯಲ್ಲಿ ಕೂತಿರ್ತದೆ. ನಮ್ಮ ಶಾಸ್ತ್ರದಲ್ಲಿ ಹೇಳಿದ್ದೆಲ್ಲ ವ್ಯರ್ಥ, ಯಾರಿಗೂ ಉಪಯೋಗವಾಗಲ್ಲ. ಶಾಲೆಯಲ್ಲಿ ಏನು ಕಲ್ತ್ಕೊಳ್ತಾರೋ ಅದನ್ನೇ ತುಂಬಿಕೊಂಡು ಬರ್ತಾರೆ. ಸಂಧೆ ಮಾಡುವುದು, ಪ್ರವಚನ ಮಾಡಿದ್ದರೆ ಅದು ಸಾಂಸ್ಕೃತಿಕ ಕಾರ್ಯಕ್ರಮ ಹೇಳ್ತಾರೆ ಅಲ್ಲವೇ, ಪೂಜೆ ಮಾಡಿದ್ದರೆ ಅದು ಭಗವಂತನಿಗೆ ಅದು ಪೂಜಾ ಕಾರ್ಯಕ್ರಮ, ಇದೇಮೋ ಸಾಂಸ್ಕೃತಿಕ ಕಾರ್ಯಕ್ರಮ. ಏನಪ್ಪ ಪ್ರವಚನ ಆಧ್ಯಾತ್ಮಿಕ ಕಾರ್ಯಕ್ರಮ ಅಲ್ಲವ? ಭಜನೆ ಹಾಡುವುದು ಆಧ್ಯಾತ್ಮಿಕವಲ್ಲವ? ಅದು ಸಾಂಸ್ಕೃತಿಕ ಅಂತೆ, ಆಧ್ಯಾತ್ಮಿಕತೆ ಅಲ್ಲ ಅಂತೆ. ನನ್ನನ್ನು ಒಂದು ಸಲ ಎಲ್ಲೋ ಕರೆದರು, ನಾನು ಹೇಳಿದ್ದೀನಿ ಇದು ಸಾಂಸ್ಕೃತಿಕ ಎಂದು ಬ್ರಿಟಿಷ್ ಅವರು ಹೇಳಿದ್ದು, ನಾವು ಅದನ್ನು ಸಂಸ್ಕೃತಿ ಎಂದೇನು ಬೇಡ, ಅದು ಆಧ್ಯಾತ್ಮಿಕವೇ ಎಂದು ಹೇಳಿದರೆ, ಹಾಂ ಪ್ರವಚನ ಎಲ್ಲ ಆದ ನಂತರ ಇದು ಹೇಳಿದ್ದೆಲ್ಲ ಕೇಳಿ ಸ್ವಾಮೀಜಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು ಎಂದು ಮತ್ತೆ ಅದೇ ಹೇಳಿ. ಅಯ್ಯೋ ರಾಮ, ಈಗ ಇವರ ಬುದ್ಧಿ ಏನು ಗೊತ್ತಾಯಿತು ಅಂದರೆ, ಗತಾನುಗತಿಕೋ ಲೋಕ ಅಲ್ಲವೇ, ಜನರು ಬುದ್ಧಿಯಲ್ಲಿ ಏದು ಕುಳಿತಿರುತ್ತದೋ ಅದೇ ಹೇಳ್ತಾರೆ. ಗತಾನುಗತಿಕೋ ಲೋಕ ನಲೋಕ ಪಾರಮಾರ್ಥಿಕ ಎಂದು ಒಂದು ನೀತಿಶಾಸ್ತ್ರ ಶ್ಲೋಕ ಇದೆ. ಗತಾನುಗತಿಕ ಅಭ್ಯಾಸದಿಂದ ಮಾಡ್ತಾರೆ, ಒಬ್ಬರನ್ನು ನೋಡಿ ಇನ್ನೊಬ್ಬರು ಮಾಡ್ತಾರೆ, ತಾನೇ ಒಂದೆರಡು ಸಲ ಮಾಡಿಬಿಟ್ರೆ ಅದೇ ಮಾಡ್ತಾರೆ, ಏನೇ ಆಗಲಿಗ ಎಷ್ಟೇ ತಪ್ಪೇ ಆಗಲಿ ಅದೇ ಮಾಡ್ತಾ ಇರ್ತಾರೆ ಅಷ್ಟೆ. ಹಾಗೆ ಇವರು ಅದೇ ಮಾಡ್ತಾರೆ. ನಮಗೆ ಆಧ್ಯಾತ್ಮಿಕತೆ ಅಂದರೆ ಭಜನನೂ ಆಧ್ಯಾತ್ಮಿಕವೇ, ಪೂಜೆಯೂ ಆಧ್ಯಾತ್ಮಿಕವೇ ಅಲ್ಲವೇ, ಕೊನೆಗೆ ಊಟ ಬಡಿಸುವುದು ಪ್ರಸಾದ ತಿನ್ನುವುದು ಆಧ್ಯಾತ್ಮಿಕವೇ. ಅದಕ್ಕೋಸ್ಕರ ಕೈಕಾಲು ತಿಳ್ಕೊಂಡು ಮಡಿಯಿಂದ ಶುದ್ಧವಾಗಿ ಭಗವತ್ ಪ್ರಸಾದ ತಿಂತೀವಿ ಹೊರತು ಇದೇನು ಮನೋರಂಜನ ಅಲ್ಲ ಊಟ ಮಾಡುವುದಂದರೆ ಅಲ್ಲವೇ. ಊಟ ಮಾಡುವುದು ಮನೋರಂಜನ ಅಲ್ಲ, ಅದು ಭಗವಂತನ ಪ್ರಸಾದ. ಆ ಪ್ರಸಾದದಿಂದಲೂ ಎಲ್ಲಿ ಮಂದಿರಕ್ಕೆ ಹೋಗಿ ಅಥವಾ ಯಾವುದೇ ಒಂದು ಪವಿತ್ರ ಪೂಜಾ ಯಜ್ಞ ಅಲ್ಲಿ ಪ್ರಸಾದ ತಿಂದರೆ ವ್ಯರ್ಥವಾಗಿ ಮಾತಾಡದೆ ಆ ಶ್ರದ್ಧಾಭಕ್ತಿಯಿಂದ ಭಗವಂತನ ಪ್ರಸಾದ ಎಂದು ತಿನ್ನಬೇಕು. ಅದರಿಂದಲೂ ಪಾಪಕ್ಷಯ ಆಗುತ್ತದೆ, ಪುಣ್ಯ ಬರುತ್ತದೆ. ಏಕೆ? ಅದು ಪವಿತ್ರವೇ, ಅದು ಶ್ರದ್ಧಾಭಕ್ತಿಯಿಂದಲೇ ತಿನ್ನಬೇಕು. ಅದರಿಂದ ಸುಮ್ಮನೆ ಏನೋ ಫಂಕ್ಷನ್ಗೆ ಹೋದಾಗೆ ಊಟ ಮಾಡ್ತಾರೆ, ಅದಕ್ಕೇನು ಹೇಳ್ತಾರೆ ಊಟಕ್ಕೆ? ಔತಣ ಹೇಳ್ತಾರ, ದಾವತ್ ಎಂದು ಹೇಳ್ತಾರೆ ಉರ್ದುನಲ್ಲಿ ನೋಡಿ. ಆ ಪಾರ್ಟಿ, ಇದು ಪಾರ್ಟಿ ಎಂದು ಬುದ್ಧಿಯಿಂದ ತಿನ್ನಬಾರದು. ಇದು ಭಗವಂತನ ಪ್ರಸಾದ, ನೈವೇದ್ಯ ಭೋಜನ, ಭಗವಂತನಿಗೆ ನಿವೇದಿತವಾಗಿದ್ದು ಪ್ರಸಾದ ಆಗುತ್ತದೆ. ಪ್ರಸಾದ ಅಂತಾರೆ, ಓಕೆ ಪ್ರಸಾದ ಹೆಸರು ಅಂದ್ಕೊಳ್ತಾರೆ. ಅವರೇನು ಹೇಳ್ತಾರೆ, ಅಲ್ಲಿ ಪಾರ್ಟಿ ಹೇಳ್ತಾರೆ, ಅಲ್ಲಿ ಪ್ರಸಾದ ಹೇಳ್ತಾರೆ, ಏನಿದೆ ಊಟನೇ ಅಲ್ಲವೇ. ಇವ ನೋಡಿಗೂ ಈ ಬುದ್ಧಿ ಇಂಗ್ಲೀಷ್ ಮೀಡಿಯಂ ಬುದ್ಧಿ ಎಂದು ಹೇಳಿದ್ದೆ. ಹೆಸರು ಸುಮ್ಮನೆ ಹೇಳಲಿಲ್ಲ, ಅಲ್ಲೆಂದು ಹೆಸರು ಇಲ್ಲೆಂದು ಹೆಸರು, ಇದು ಪ್ರಸಾದ ಎಂದೇ ಪ್ರಸಾದ ಹೇಳಿ. ಭಗವಂತನಿಗೆ ನೈವೇದ್ಯ ಮಾಡಿದ ನಂತರ ಅದು ಪ್ರಸಾದ ಆಗುತ್ತದೆ, ಅದಕ್ಕೆ ಒಂದು ಪವಿತ್ರತಾ ಬರುತ್ತದೆ. ಅದನ್ನು ನೀವು ಶ್ರದ್ಧಾಭಕ್ತಿಯಿಂದ ತಿಂದರೆ ಪಾಪ ಪರಿಹಾರ ಆಗುತ್ತದೆ. ಇದೇನು ಸುಮ್ಮನೆ ಹೆಸರು ಬದಲಾಯಿಸಿದ್ದೇವೆ ಎಂದ ಅರ್ಥ ಅಲ್ಲ, ಅದು ಇಂಗ್ಲೀಷ್ ಮೀಡಿಯಂ ಬುದ್ಧಿ ಅಲ್ಲವೇ. ಅದು ನಿಜವಾಗ ಪ್ರಸಾದವೇ. ಹಾಗೆ ಹೇಗೆ ಸ್ನಾನ ಮಾಡಿದ ನಂತರ, ಸ್ನಾನ ಯಾವುದೇ ಒಂದು ಯಜ್ಞ ಪೂಜಾ ಮಾಡಬೇಕಾದರೆ ಸ್ನಾನ ಮಾಡಬೇಕು. ಸ್ನಾನ ನಂತರ ತಿಲಕ ಹಚ್ಕೊಳ್ಳಬೇಕು, ವಸ್ತ್ರಧಾರಣ ಆಗಬೇಕು.
ಸ್ನಾನ ವಸ್ತ್ರ ತಿಲಕ ಆಚಮನ ಇವು ನಿಮ್ಮನ್ನು ಶುದ್ಧಿಗೊಳಿಸಿ ಆ ಪೂಜೆ ಮಾಡುವುದಕ್ಕೆ ಯೋಗ್ಯವನ್ನು ತಯಾರು ಮಾಡಿ. ಅದು ಶಾಸ್ತ್ರೀಯ ಕರ್ಮನೇ, ಅದು ಪುಣ್ಯಕರ್ಮನೇ, ಗೊತ್ತಾ? ಶಾಸ್ತ್ರದಲ್ಲಿ ಶಾಸ್ತ್ರೋಕ್ತ ಕರ್ಮ ಹೇಳ್ತೀವಲ್ಲ, ಪೂಜೆ ಮಾಡುವುದೇ ಕರ್ಮ ಅಲ್ಲ, ಇದು ಪೂಜನೇ. ಸ್ನಾನ ಮಾಡುವುದು ಒಂದು ಪೂಜನೆ. ಅಲ್ಲಿ ಏನು, ಗಂಗೆ ಚ ಯಮುನೆ ಚೈವ, ಗಂಗ ಏನಿಲ್ಲ ಅಂದರೆ ಗಂಗಾದೇವಿ ಎಂದು ನಮಸ್ಕಾರ ಮಾಡಿಕೊಂಡು ಇದು ಗಂಗಾಜಲ ಎಂದು ಭಾವಿಸಿ ಸ್ನಾನ, ಅದು ಪೂಜನೆ. ಸ್ನಾನ ಮಾಡುವುದು ಪೂಜನೆ, ವಸ್ತ್ರ ಉಟ್ಕೊಳ್ಳುವುದು ಪೂಜನೆ, ತಿಲಕ ಮಾಡುವುದು ಪೂಜನೆ, ಆಚಮನ ಮಾಡುವುದು ಪೂಜನೆ, ಮತ್ತೆ ಕೂತ್ಕೊಂಡು ಒಂದು ಆಸನ ಮೇಲೆ ಕೂತ್ಕೊಂಡು ಅದು ಪೂಜನೆ ಅಲ್ಲ. ಆಸನ ಮೇಲೇ ಕುಳಿತಿರಬೇಕು. ಅದಕ್ಕೋಸ್ಕರ ನೀವೇನಾದರೂ ಮಂದಿರಕ್ಕೋ ಪೂಜೆಕ್ಕೋ ಯಜ್ಞಕ್ಕೋ ಹೋಗ್ತಾ ಇದ್ದರೆ ನೀವು ಮಾಡಿಕೊಂಡುವ ಬಟ್ಟೆಗಳು ಅಲಂಕಾರವು ಪೂಜನೆ. ಇದು ಮನೋರಂಜನ, ಏನು ಮೇಕಪ್ ಎಂದು ನೋಡಬಾರದು. ಇದು ಮೇಕಪ್ ಅಲ್ಲ, ಅದೊಂದು ಪೂಜೆ, ಅದು ಶ್ರದ್ಧಾಭಕ್ತಿಯಿಂದ ಮಾಡತಕ್ಕದ್ದು. ಅದರಿಂದಲೂ ಪಾಪ ಪರಿಹಾರ ಆಗುತ್ತದೆ, ಭಗವಂತನ ಅನುಗ್ರಹ ಇರುತ್ತದೆ. ಸಿ ಸ್ನಾನದಲ್ಲಿ ಲೌಕಿಕ ಸ್ನಾನ ಬೇರೆ, ಮನೋರಂಜನ ಸ್ನಾನ ಬೇರೆ, ಇದು ಪವಿತ್ರತಕ್ಕೋಸ್ಕರ ಮಾಡುವ ಸ್ನಾನ. ಯಜ್ಞಕ್ಕೆ ಪೂಜೆಗೆ ಅಂಗ. ನಿಮಗೆ ಪೂಜೆ ಎಲ್ಲಿ ಶುರುವಾಗ್ತದೆ, ನೀವು ಸ್ನಾನ ಮಾಡುವುದರಿಂದ ಶುರುವಾಗ್ತದೆ ಪೂಜೆ. ಬಟ್ಟೆ ಉಟ್ಕೊಂಡುವುದು ಪೂಜೆ, ತಿಲಕ ಹಚ್ಕೊಂಡುವುದು ಪೂಜೆ, ಆಚಮನ ಮಾಡುವುದು ಪೂಜೆ, ಅದೆಲ್ಲವೂ ಪೂಜನೆ. ಏಕೆ, ಪೂಜೆ ಮಾಡುವ ವ್ಯಕ್ತಿ ಅವನನ್ನು ಶುದ್ಧ ಮಾಡ್ತಾ ಇದ್ದೀವಿ. ನೀವು ಪೂಜೆ ಮಾಡುವಾಗ ಏನು ಮಾಡ್ತಾರೆ, ಕಲಶ ಪೂಜೆ ಮಾಡ್ತಾರೆ, ನೋಡಿದ್ದೀರಾ? ಭೂಮಿ, ಯಾವ ಭೂಮಿಯಲ್ಲೂ ಪೂಜೆ ಮಾಡ್ತಾ ಇದ್ದೀರೋ ಆದವು ಭೂಮಿ ಪೂಜೆ, ಕಲಶ ಪೂಜೆ, ಆತ್ಮಾನಂಚ ಸಂಪ್ರೋಕ್ಷ, ತನ್ನ ಪೂಜೆ, ತನ್ನನ್ನು ಶುದ್ಧಗೊಳಿಸಬೇಕು, ಪೂಜೆಗೆ ಯೋಗ್ಯನಾಗಬೇಕು. ಆತ್ಮಾನಂಚ ಸಂಪ್ರೋಕ್ಷ, ತನ್ನನ್ನು ಸಂಪ್ರೋಕ್ಷ ಮಾಡಿಕೊಳ್ಳಬೇಕು, ತನ್ನನ್ನು ಪೂಜೆ ಇರುತ್ತದೆ. ಹಾಗೇ ಸ್ನಾನ ಮಾಡುವುದು ಒಂದು ಪೂಜನೆ ಅಷ್ಟೇ ಹೊರತು ಮನೋರಂಜನ ಎಂಟರ್ಟೈನ್ಮೆಂಟು ಅಲ್ಲ. ನಮ್ಮ ಶಾಸ್ತ್ರ ನೋಡು ಹೇಗೆ ಹೇಳ್ತದೆ, ಅದರಿಂದ ಬಟ್ಟೆ ಉಟ್ಕೊಂಡುವುದು ಅಲಂಕಾರ ಎಂದು ಅಂದ್ಕೊಳ್ಳಬಾರದು. ಇದು ಮೇಕಪ್ಪು ಅಲಂಕಾರ ಅಲ್ಲ, ಇದು ಅಲಂಕಾರ ಲೌಕಿಕ ಫಂಕ್ಷನ್ಗೂ ಮಾಡ್ತಾರೆ. ಇದಕ್ಕೆ ಅದಕ್ಕೋಸ್ಕರನೇ ಶಾಸ್ತ್ರೋಕ್ತ ಬಣ್ಣಗಳು, ಶಾಸ್ತ್ರೋಕ್ತ ಅಲಂಕಾರಗಳು ಅದೆಲ್ಲ ಇರಬೇಕು. ತಿಲಕ, ತಿಲಕವು ಏಕೆ, ಈ ಪೂಜೆ ಮಾಡುವ, ಯಜ್ಞ ಮಾಡುವ, ನಾಮಸ್ಮರಣ ಮಾಡುವ ಯಜ್ಞದಲ್ಲಿ ಭಗವಂತನ ದರ್ಶನ ಮಾಡುವುದಕ್ಕೆ ಈ ಜೀವನನ್ನು ಶುದ್ಧಿ ಮಾಡ್ತಾ ಇದ್ದೀವಿ. ಜೀವ ಪವಿತ್ರವಾಗಬೇಕು, ಈ ಜೀವನು ಪವಿತ್ರವಾಗಿ ಭಗವಂತನನ್ನು ಪೂಜಿಸುವಕ್ಕೆ ಯೋಗ್ಯನಾಗಬೇಕು. ನೀವು ವೈಕುಂಠಕ್ಕೆ ಹೋಗಿ ಜಯ ವಿಜಯರು ಸೇವೆ ಮಾಡಬೇಕಂದರೆ ಅವರಿಗೆ ಸೇವೆ ಮಾಡುವುದಕ್ಕೆ ಯೋಗ್ಯತೆ ಬರಬೇಕು. ಭಗವಂತನ ಪೂಜಕ್ಕೆ ಯೋಗ್ಯ ಮಾಡುವ ಪೂಜಕನಾಗಬೇಕು. ಇವನು ಸ್ವಲ್ಪ ಮೊದಲು ಪವಿತ್ರವಾಗಿ ಅಲ್ಲಿ ಹೋಗಬೇಕು. ಹಾಗೆ ನಾವು ಪವಿತ್ರವಾಗಿ ನಮ್ಮನ್ನು ಪೂಜೆ ಮಾಡಿಕೊಂಡು ಈ ಜೀವನನ್ನು ಪೂಜೆ ಮಾಡಿ ಇವರನ್ನು ಶುದ್ಧ ಮಾಡ್ತೀವಿ. ಪವಿತ್ರ ಮಾಡಿ ಭಗವಂತನಿಗೆ ಪೂಜೆ ಮಾಡುವ ಯೋಗ್ಯತೆ ಅಂದರೆ ಅರ್ಥವೇನು, ಒಂದು ಸಣ್ಣ ದೇವರೇ ಆಗಿಬಿಡ್ತಾರೆ. ಏಕೆ, ದೇವೋ ಭೂತ್ವಾ ದೇವಾನಪ್ಪೇತಿ, ತಾನು ದೇವನಾಗಿ ದೇವನಿಗೆ ಪೂಜೆ ಮಾಡಬೇಕು. ಶಾಸ್ತ್ರ ಏನು ಹೇಳ್ತದೆ ಗೊತ್ತಾ, ಭಗವಂತನನ್ನು ಪೂಜೆ ಮಾಡಬೇಕಂದರೆ ಪೂಜೆ ಮಾಡುವವನು ಒಂದು ಸಣ್ಣ ದೇವರಾಗಬೇಕು. ಅದಕ್ಕೋಸ್ಕರ ನೀವು ಸ್ನಾನ ಮಾಡಿ ಬಟ್ಟೆ ಉಟ್ಕೊಂಡು ತಿಲಕ ಹಚ್ಕೊಂಡರೆ ನೀವು ಒಂದು ಸಣ್ಣ ದೇವರಾಗಿಬಿಟ್ಟಿದ್ದೀರಿ. ಅದರಿಂದ ನೀವು ಪೂಜೆ ಮಾಡುವಕ್ಕೆ ಯೋಗ್ಯ, ಇದು ಶಾಸ್ತ್ರ ಹೇಳು. ಅದರಿಂದ ಇದೇನು ಅಲಂಕಾರ ಮೇಕಪ್ಪು ಎಂದು ನೋಡಬಾರದು. ಇದು ಒಂದು ದೇವತಾ ರೂಪ. ಏಕೆ ಅಂದರೆ ತಮ್ಮಲ್ಲಿಯೂ ಆ ದೇವತಾ ಶಕ್ತಿ, ದೇವತಾ ಅನುಗ್ರಹ ಬಂದಿದೆ, ದೇವತಾ ರೂಪ ಬಂದಿದೆ. ಅದರಿಂದ ಇನ್ನೂ ಇಷ್ಟೇ ಅಲ್ಲದೆ ಆಚಮನ ಮಾಡಿ ನಾಮಸ್ಮರಣ ಒಂದು ಮಾಡಬೇಕು. ಆವಾಗ ತಾನೂ ಒಬ್ಬ ದೇವತಾ ರೂಪ, ದೇವತಾ ಅಂಶ ಆಗುತ್ತಾನೆ. ಅಂದರೆ ದೇವತಾ ಕುಟುಂಬವರಾಗಿಬಿಡ್ತಾರೆ. ದೇವತಾ ಅಂಶ, ದೇವತಾ ಯೋಗ್ಯ ಅಂದರೆ ಅರ್ಥವಾಯಿತಾ? ನಿಮ್ಗೆ ಅರ್ಥವಾದ್ದರಿಂದನೇ ದೇವತಾ ಕುಟುಂಬ ಹೇಳಿಬಿಟ್ಟಿದ್ದು. ಕುಟುಂಬ ಅಂದ್ರೇನು, ಅವರ ತರಹವನೇ ದೇವತಾ ಆಗುತ್ತಾರೆ. ಆವಾಗ ಹೋಗಿ ಪೂಜೆ ಮಾಡು, ದೇವತರಿಗೆ ಸಂತೋಷವಾಗುತ್ತದೆ, ಹೆಚ್ಚಿನ ಪುಣ್ಯ ಬರುತ್ತದೆ, ಪಾಪಕ್ಷಯ ಆಗುತ್ತದೆ. ಈಗ ಇದೆಲ್ಲ ಅದಕ್ಕೋಸ್ಕರ ಶಾಸ್ತ್ರದಲ್ಲಿ ಹೇಳಿದ್ದು ಶಾಸ್ತ್ರೀಯ ಕರ್ಮ ಅಂದೇ ನೋಡಬೇಕು ಅಷ್ಟೇ ಹೊರತು, ಈ ಈ ಆಧುನಿಕ ಬುದ್ಧಿ, ಇಂಗ್ಲೀಷ್ ಮೀಡಿಯಂ ಬುದ್ಧಿ ಎಷ್ಟು ಬಂದು ಹಾಳು ಮಾಡ್ತಾ ಇದೆ ಅಂದರೆ ಪ್ರತಿಯೊಂದಕ್ಕೆ ಮನೋರಂಜನ ಮನೋರಂಜನ ಮನೋರಂಜನ. ಅಪ್ಪ, ಇದು ಕೇಳಬೇಕು. ಶಾಸ್ತ್ರದಲ್ಲಿ ನಾವು ಅದೇ ಮಾಡಿದರು. ಸ್ನಾನ ಅಂದರೇನು, ಶಾಸ್ತ್ರೋಕ್ತ ಸ್ನಾನ, ಅದು ಲೌಕಿಕ ಸ್ನಾನ ಅಲ್ಲ. ವಸ್ತ್ರ, ಶಾಸ್ತ್ರೋಕ್ತ ವಸ್ತ್ರಧಾರಣ, ಅದಕ್ಕೋಸ್ಕರ ವಸ್ತ್ರ ಅಲ್ಲೆಲ್ಲೋ ಏನಿದೆ ಎಂದು ಹಾಕ್ಕೊಳ್ಳುವುದಲ್ಲ. ಅದು ತಾವು ಅದನ್ನು ಅಗೆದು ಶುದ್ಧವಾಗಿ ಅಗೆದೇ ಇರಬೇಕು. ಅಷ್ಟೇ ಹೊರತು ಅಂಗಡಿಯಲ್ಲಿ ಸಿಕ್ಕಿದ್ದ ಹಾಗೆ ಹಾಕ್ಕೊಂಡು ಹೋದಲ್ಲ. ಅಂದರೆ ಶುದ್ಧವಾಗಿರುವ ವಸ್ತ್ರ ಇರಬೇಕು. ಶುದ್ಧ ಅಂದರೆ ಏನು, ಅದು ಪವಿತ್ರ ಭಾವದಿಂದ ಭಗವಂತನ ಸ್ಮರಣದಿಂದ ಮಾಡಿದ್ದಾದರೆ ಅದು ಮಡಿ ವಸ್ತ್ರ ಎಂದು ಹೇಳಿದ್ದಾರೆ. ಅದರಿಂದ ನಾವು ಶುದ್ಧವಾದ
ಅಗೆದು ಶುದ್ಧವಾಗಿಟ್ಟಿರುವ ವಸ್ತ್ರ ಹಾಕ್ಕೊಂಡಿದ್ದೇವೆ ಅಂದರೆ ಅರ್ಥವೇನು? ತಾವು ದೇವತಾ ರೂಪವಾಗಿದ್ದೇವೆ, ಇದು ಅಲಂಕಾರ ಮೇಕಪ್ ಅಲ್ಲ, ಇದು ಮಡಿ ಎಂದರ್ಥ. ಶುದ್ಧವಾದ ವಸ್ತ್ರ ಹಾಕ್ಕೊಂಡರೆ ಇದು ಮಡಿ, ತಿಲಕ ಹಚ್ಚಿಕೊಂಡರೆ. ಕೊನೆಗೂ ಆಚಮನ ಏನು? ಇಂದ್ರಿಯಗಳು ಮನಸ್ಸು ಶುದ್ಧವಾಗಬೇಕು. ಸ್ನಾನ ಮಾಡಿದ್ದರೆ ದೇಹ ಆಯಿತು, ಮತ್ತು ಒಳಗಿನ ಮನಸ್ಸು ಇಂದ್ರಿಯಗಳು, ಅದಕ್ಕೆ ಪೂಜಾ. ಅಂದರೆ ಏನು? ಭಗವಂತನ ನಾಮಸ್ಮರಣ ಪೂರ್ವಕ ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಅಂದರೆ ಭಗವಂತನ ನಾಮಸ್ಮರಣದಿಂದ ಆಚಮನ ಮಾಡಿದ್ದರೆ ಈ ಪ್ರಾಣ, ಇಂದ್ರಿಯಗಳು, ಮನಸ್ಸು ಎಲ್ಲ ಶುದ್ಧವಾಗಿ ನೀವು ಸ್ವಲ್ಪ ಒಂದು ಸಣ್ಣ ದೇವತರಾಗಿ ಬಿಟ್ಟಿದ್ದೀರಿ. ದೇವತರಾದ ನಂತರ ಏನಾಗಬೇಕು? ಆ ದೇವತಾ ಸ್ಥಿತಿಯಲ್ಲಿರಬೇಕು. ಅದಕ್ಕೆ ಒಂದು, ದೇವತಾ ಸ್ಥಿತಿಯಿಂದ ಯಾವಾಗ ಜಾರ್ತಾನೆ? ಮತ್ತೆ ಮೈಲಿಗೆ ವಸ್ತುಗಳು ಮುಟ್ಟಿ ಅದು ಮಾಡಿದರೆ ದೇವತಾ ಸ್ಥಿತಿ ಜಾರುತ್ತದೆ, ಮೈಲಿಗೆ ಆಗಬಾರದು. ಅಂದರೆ ಅದು ಎಲ್ಲೆಲ್ಲೋ ಹೋಗಿ ಎಲ್ಲೋ ಮುಟ್ಟಿ ಅದೆಲ್ಲ ಬೇಡ, ಪಕ್ಕಕ್ಕಿಡು. ಈ ಶುದ್ಧವಾಗಿರುವ ಸ್ಥಿತಿಯಲ್ಲೇ ಇರಬೇಕು. ಒಂದು, ಊಟ ಮಾಡುವುದು. ಏನಾದರೂ ಅನಾರೋಗ್ಯವಿದ್ದರೆ, ಹೆಚ್ಚು ಹಸಿವಿದ್ದರೆ ಏನೋ ಸ್ವಲ್ಪ ಹಾಲು ಗೀಲು ಕುಡಿಯೋದು, ಅದು ಬೇರೆ. ಬಟ್ ಫುಲ್ ಮೀಲ್ಸ್ ಮಾಡಬಾರ್ದು. ಫುಲ್ ಮೀಲ್ಸ್ ಮಾಡಿಬಿಟ್ರೆ ಸೋಮಾರಿತನ ಬರುತ್ತದೆ, ಮಡಿ ಹೋಗುತ್ತದೆ. ದೇವತಾ ಹೋಗಿ ಮನುಷ್ಯನಾಗಿಬಿಡ್ತಾನೆ, ಮನುಷ್ಯನಾಗ್ತಾನೋ ಪ್ರಾಣಿಯಾಗಿಬಿಡ್ತಾನೆ ಅಲ್ಲವೇ. ಅತಿಯಾಗಿ ತಿಂದರೆ ಏನಾಗ್ತಾನೆ? ಸ್ವಲ್ಪ ತಿಂದರೆ ಪರವಾಗಿಲ್ಲ, ಶಕ್ತಿ ಉತ್ಸಾಹ ಇರುತ್ತದೆ, ದೇವತೆ ಇರ್ತಾನೆ. ಸ್ವಲ್ಪ ಹಾಲು ಕುಡಿಯೋದು, ಸ್ವಲ್ಪ ಹಣ್ಣು ತಿನ್ನುವುದು ಅಷ್ಟೆ. ಇನ್ನು ಹೆಚ್ಚು ತಿಂದರೆ ಮನುಷ್ಯ ಆಗಿಬಿಡ್ತಾನೆ, ಇನ್ನು ಅತಿಯಾಗಿ ಹೊಟ್ಟೆ ತುಂಬಿ ತಿಂದರೆ ಪ್ರಾಣಿ ಆಗಿಬಿಡ್ತಾನೆ. ಏಕೆ? ಆ ದೇವತಾ ಭಾವ, ಸಾತ್ವಿಕ ಭಾವ ಹೋಗುತ್ತದೆ, ಹೊರಟು ಹೋಗ್ತದೆ. ಆದ್ದರಿಂದ ಆ ಯಜ್ಞ ಪೂಜೆ ಆಗುವವರೆಗೂ ಸಾತ್ವಿಕ ಭಾವದಿಂದ ಇರಬೇಕು, ಮಡಿಯಲ್ಲಿರಬೇಕು. ಅಂದರೆ ನೀವೊಂದು ಸಣ್ಣ ದೇವತರಾಗಿ ಬಿಡ್ತೀರಿ ಎಂದರ್ಥ. ಬಟ್ಟೆನೂ ಅಷ್ಟೇ, ಮಲ್ಕೊಂಡರೆ, ಊಟ ಮಾಡಿದ್ದರೆ ಮನುಷ್ಯ ಆಗಿಬಿಡ್ತಾನೆ, ಅಂದರೆ ಮೈಲಿಗೆ ಆಗುತ್ತದೆ ಎಂದರ್ಥ. ದೇವತಾತ್ವ ಹೋಗುತ್ತದೆ, ದೇವತಾಭಾವ ಇರಬೇಕು. ಆದ್ದರಿಂದ ಶುದ್ಧ. ಇನ್ನೊಂದು, ಇನ್ನೊಬ್ಬರನ್ನು ಬೈದರೆ, ದ್ವೇಷ ಮಾಡಿದ್ದರೆ, ಕೋಪ ಮಾಡಿ ದ್ವೇಷ ಮಾಡಿದ್ದರೆ ದೇವತಾ ಸ್ಥಿತಿ ಹೋಗುತ್ತದೆ. ಅದರಿಂದ ಸ್ನಾನ ಮಾಡಿ, ಒಳ್ಳೆಯ ಬಟ್ಟೆ ಉಟ್ಕೊಂಡು, ತಿಲಕ ಹಚ್ಚಿ, ನಾಮಸ್ಮರಣೆ ಮಾಡಿ, ಪೂಜೆಗೆ ಯಜ್ಞಕ್ಕೆ ಬಂದರೆ ಸಹನಶೀಲ ಇರಬೇಕು. ಏನಾದರೂ ಸುಮ್ಮನೆ ತೊಂದರೆ ಕೊಡೋರಾದರೆ ಉಪೇಕ್ಷೆ ಮಾಡಬೇಕೇ ಹೊರತು ಮನಸ್ಸುಗೆ ಹತ್ತಿಸಿಕೊಂಡು ದ್ವೇಷ ಕೋಪ ಎರಡು ಮಾಡಬಾರ್ದು. ದ್ವೇಷ ಕೋಪ ಮಾಡಿಬಿಟ್ರೆ ನೀವು ದೇವತರಾಗಿಬಿಟ್ಟು ಇನ್ನೇನೋ ಮನುಷ್ಯರಾಗಿಬಿಡ್ತೀರಿ ಅಲ್ಲವೇ. ಮಡಿ ಅಂದರೆ ಏನು? ದೇವತರಾಗುವುದೇ ಮಡಿ ಎಂದರ್ಥ. ಶುದ್ಧ ವಸ್ತ್ರ. ಆ ವಸ್ತ್ರ ಹೇಗಿರಬೇಕಂದರೆ ಅವರನ್ನು ನೋಡಿದವರಿಗೆ ಮನಸ್ಸು ಪವಿತ್ರ ಅನಿಸಬೇಕು. ಆ ಮಡಿಯಲ್ಲಿರುವವರನ್ನು ನೋಡಿದರೆ ಒಳ್ಳೆಯ ವಸ್ತ್ರ, ಒಳ್ಳೆಯ ತಿಲಕ, ಅಲಂಕಾರ ಅಂದರೆ ಕಿವಿಗೆ ಈಕ್ವಲ್ ಹಾಕ್ಕೊಂಡ್ರೆ ಅವರನ್ನು ನೋಡಿದರೆ ನೋಡುವವನಿಗೆ ಒಂದು ಪವಿತ್ರ ಭಾವನೆ ಬರಬೇಕು. ಅಯ್ಯೋ ಎಷ್ಟು ಶುದ್ಧವಾಗಿದೆ, ದೇವತಾ ರೂಪವಾಗಿದ್ದಾರೆ. ದೇವತಾ ದರ್ಶನ ಮಾಡಿರುವವರಿಗೆ ಇವರಿಗೆ ದೇವತಾ ಬುದ್ಧಿ ಬರಲ್ಲವ ಅಲ್ಲವೇ. ಇನ್ನೊಬ್ಬರು ದೇವತಾ ಆಗಿದ್ದಾರೆ ಅಂದರೆ ನೋಡಿದವನು ಇವನಿಗೆ ದೇವತಾ ಭಾವನೆ ಬಂದುಬಿಡ್ತದೆ. ಅದು ಆಗಬೇಕು, ಅದು ಪವಿತ್ರತೆ. ಅಂದರೆ ಪವಿತ್ರತೆ ಅಂದೇನು? ಅಭಿಮಾನ, ಅಹಂಕಾರ, ದ್ವೇಷ, ಕೋಪ ಇದು ಬಂದರೆ ನಿಮ್ಮ ದೇವತಾ ಅವತಾರ ಬಿಟ್ಟು ಮನುಷ್ಯ ಅವತಾರ ಬಂದು ಬಿಡ್ತದೆ. ಮಾಡ್ಕೊಳ್ತೀವ ಜನರು? ಅದರಿಂದ ಮನುಷ್ಯ ಅವತಾರ ತರಬೇಡಿ. ಮನುಷ್ಯ ಅವತಾರ ಬೇಕಾದಷ್ಟಿದೆ ಈಗ, ಆ ಪೂಜೆಯಲ್ಲಿ ಯಜ್ಞದಲ್ಲಿ ಮಾತ್ರ ಬೇಡ ಅದು. ಅದಕ್ಕೋಸ್ಕರ ಯಜ್ಞ ಪೂಜಾ ಏಕೆ ಹೇಳಿದ್ದಾರೆ ಅಂದರೆ ಈ ನೆಪದಿಂದಾದರೂ ಈ ಶ್ರದ್ಧಾಭಕ್ತಿ ಮಾಡುವುದು. ಹೇಗೆ ನೋಡಿ, ಆವಾಹಯಾಮಿ ಎಂದು ಹೇಳ್ತಾರ, ಪ್ರಾಣಪ್ರತಿಷ್ಠ ಮಾಡ್ತಾರೆ ನೋಡಿ, ಅಥವಾ ತಾತ್ಕಾಲಿಕ ಪ್ರತಿಷ್ಠ. ಪ್ರಾಣಪ್ರತಿಷ್ಠ ಅಂದರೆ ಪರ್ಮನೆಂಟ್ ಪ್ರತಿಷ್ಠ. ತಾತ್ಕಾಲಿಕ ಪ್ರತಿಷ್ಠ ಅಂದರೆ ಏನು? ತಾತ್ಕಾಲಿಕ ಪೂಜೆ ಮಾಡುವವರೆಗೂ ಅಸ್ಮಿನ್ ಹರಿದ್ರಾಬಿಂಬೆ ಏನು ಗಣಪತಿಂ ಆವಾಹಯಾಮಿ ಎಂದು ಹೇಳ್ತಾರೆ. ಅಥವಾ ಯಾವುದೇ ಒಂದು ವಿಗ್ರಹದಲ್ಲಿ ಏನು ಹೇಳ್ತಾರೆ ನೀವು, ಗಣಪತಿಗೆ ಹರಿದ್ರಾಬಿಂಬ ಇಲ್ಲದಿದ್ದರೆ ಏನೇನು? ಅಡಿಕೆ ಅದರಲ್ಲಿ ಗಣಪತಿಂ ಆವಾಹಯಾಮಿ. ಮತ್ತೇನು ಹೇಳ್ತಾರೆ? ಆವಾಹಿತೋಭವ, ಪ್ರತಿಷ್ಠಿತೋಭವ, ಸ್ಥಿರೋಭವ ಎಂದು ಹೇಳ್ತಾರಲ್ಲ, ಈಗ ಇದು ಆವಾಹನ ಮಾಡ್ತಾ ಇದ್ದಾರೆ. ಅಂದರೆ ಆ ವಿಗ್ರಹದಲ್ಲಿ ಸರ್ವವ್ಯಾಪಕನಾದ ಭಗವಂತನನ್ನು ಆವಾಹನ ಮಾಡಿ ಪ್ರತಿಷ್ಠಿತ ಹೇಗೆ ಮಾಡ್ತಾ ಇದ್ದಾರೋ, ತಾನೂ ಸ್ನಾನ ಮಾಡಿ ಬಟ್ಟೆ ಉಟ್ಕೊಂಡು ತಿಲಕ ಮಾಡಿದ್ದರೆ ತನ್ನಲ್ಲಿ ದೇವತಾ ಪ್ರತಿಷ್ಠೆ ಆಯಿತು ಎಂದರ್ಥ. ಅದಕ್ಕೋಸ್ಕರ ಸ್ನಾನ ಮಾಡುವುದು, ಬಟ್ಟೆ ಉಟ್ಕೊಳ್ಳುವುದು, ಆಚಮನ ಮಾಡುವುದು ಏಕೆ? ತನ್ನನ್ನು ದೇವತರ ಹತ್ತಿರ ಹೋಗಿ ಮುಟ್ಟಬೇಕಾದರೆ ತಾವು ಸ್ವಲ್ಪ ದೇವತರಾಗಬೇಕಲ್ಲವೇ. ಮೊದಲು ತನ್ನನ್ನು ಶುದ್ಧ ಮಾಡಿಕೊಂಡು ಅವರನ್ನು ಮಾಡಬೇಕು. ಈಗ ಒಂದು ಸಲ ಆದ ನಂತರ ಕೋಪ ಮಾಡುವುದು, ದ್ವೇಷ ಮಾಡುವುದು, ಅಭಿಮಾನ ಅಹಂಕಾರ ಮಾಡುವುದು, ಜಗಡಕ್ಕೆ ಹೋಗುವುದು ಮಾಡಿಬಿಟ್ರೆ ನಿಮ್ಮ ದೇವತಾ ಶಕ್ತಿ ಹೋಗುತ್ತದೆ, ಮಡಿ ಹೋಗುತ್ತದೆ, ಮೈಲಿಗೆ ಆಗ್ತದೆ. ಏನಾದರೂ ಮಾಡಿದ್ದಾರೆ, ಕೋಪ ಮಾಡಿದ್ದಾರೆ, ಆವಾಗೇನು ಮಾಡಬೇಕು?
ಆ ಎಲ್ಲಿ ಪೂಜೆ ಮಾಡಿದ್ದರೋ ಅಲ್ಲೇ ನಿಲ್ಲಿಸಿಬಿಟ್ಟು ಮತ್ತೆ ಪಕ್ಕಕ್ಕೆ ಹೋಗಿ ಸ್ವಲ್ಪ ಹೊತ್ತು ಒಂದು ನಿಮಿಷ ಎರಡು ನಿಮಿಷ ನಾಮಸ್ಮರಣೆ ಮಾಡಿ ಆ ಕೋಪ ದ್ವೇಷ ತೆಗೆದುಕೊಂಡು ತೆಗೆದುಬಿಟ್ಟು ಆಚಮನ ಮಾಡಿ ಇನ್ನೂ ಹೋಗದಿದ್ದರೆ ಸ್ವಲ್ಪ ಆ ಶಂಖ ಜಲದಿಂದ ತಗೊಂಡು ಆತ್ಮಾನಂಚ ಸಂಪ್ರೋಕ್ಷ ಮತ್ತೊಂದು ಪೂರ್ತಿ ಸ್ನಾನ ಆಗಲ್ಲ, ಇದು ಸಣ್ಣ ಸ್ನಾನ ಮಾಡಬೇಕು. ಸಣ್ಣ ಸ್ನಾನ ಅಂದರೆ ಪ್ರೋಕ್ಷಣ ಮಾಡಿಕೊಂಡು ಮನಸ್ಸಿನಲ್ಲಿ ಮತ್ತೆ ಆ ಭಾವನೆ ಮಾಡಿ ಮತ್ತೆ ಪವಿತ್ರವಾಯಿತು ಪವಿತ್ರ ಆಯಿತು ಪವಿತ್ರೋಸ್ಮಿ ಪವಿತ್ರೋಸ್ಮಿ ಎಂದು ಮತ್ತೆ ಭಾವನೆ ಮಾಡಿ ಆ ಕೋಪ ಎಲ್ಲ ಅಹಂಕಾರ ಅಭಿಮಾನ ತೆಗೆದುಬಿಟ್ಟು ಶುದ್ಧವಾಗಿ ಆವಾಗ ಬಂದು ಕೂತ್ಕೊ. ಇದು ಪ್ರಾಯಶ್ಚಿತ್ತ ಅಲ್ಲವೇ? ಅಂದರೆ ತಪ್ಪಾದರೆ ಮತ್ತೆ ಶುದ್ಧಿ ಮಾಡಿಕೊಂಡು ಮತ್ತೆ ಬಂದು ಕೂತಿರಬೇಕು. ಇದು ಆದ್ದರಿಂದ ಶಾಸ್ತ್ರದಲ್ಲಿ ಹೇಳಿದ್ದು ದೇವತಾರೂಪವಾಗಿದ್ದರೆ ಆ ವಾತಾವರಣವೆಲ್ಲ ದೇವಲೋಕ ಯಜ್ಞಶಾಲದಲ್ಲಿ, ಯಜ್ಞಶಾಲ ಅಂದರೆ ಸ್ವರ್ಗಲೋಕದ ಇಲ್ಲಿ ಪ್ರತೀಕ ಎಂದು ಹೇಳ್ತಾರೆ. ಸಣ್ಣ ಪ್ರತಿ ಸಣ್ಣ ಸ್ವರ್ಗಲೋಕವೇ ಯಜ್ಞಶಾಲದಲ್ಲಿ. ಋತ್ವಿಜ ಪುರೋಹಿತ ಎಲ್ಲರೂ ಶುದ್ಧವಾಗಿ ಮಡಿಯಿಂದ ಆಚಾರದಿಂದ ಶುದ್ಧವಾಗಿ ಬರಬೇಕು. ಯಜ್ಞಶಾಲಕ್ಕೆ ಯಾರು ಬರ್ತಾರೋ, ಅಂದರೆ ಪೂಜಾ ಮಂಡಪಕ್ಕೆ ಯಾರು ಬಂದು ಪೂಜೆ ಮಾಡುವಕ್ಕೆ ಬರ್ತಾರೋ, ಅವರು ಒಂದು ಸ್ವರ್ಗದ ಭೂಮಿ, ಸ್ವರ್ಗ ಭೂಮಿಗೆ ಭೂಲೋಕಕ್ಕೆ ಇಳಿಯಿತು ಎಂದು ಹೇಳ್ತಾರೆ. ಯಜ್ಞ ಮಂಡಪ ಅಂದ್ರೇನು? ಅದು ಸ್ವರ್ಗಲೋಕವೇ. ಇವರೆಲ್ಲ ಈ ಯಜ್ಞ ಮಂಡಪದಲ್ಲಿ ಒಳಗೆ ಬಂದು ಕೂತಿದ್ದಾರೆ ಅಂದರೆ ಎಲ್ಲರೂ ದೇವತಾರೂಪವೇ. ಇನ್ನೊಬ್ಬರು ಹೊರಗಿನವರು ಬಯ್ಯಬಾರದವರನ್ನು, ಗೊತ್ತಾ? ಯಜ್ಞದಲ್ಲಿ ಪುರೋಹಿತರನ್ನು ಋತ್ವಿಜರನ್ನು ಯಾರು ಬಯ್ಯಬಾರದು. ಏನಾದರೂ ಇದ್ದರೆ ವಿನಯದಿಂದ ಆಧಾರದಿಂದ ಕೇಳಬೇಕು. ಆ ಪೂಜೆಗೆ ಬಂದು ಕೂತಿರುವರನ್ನು ಯಾರು ಬಯ್ಯಬಾರದು. ಇವರು ಬಯ್ಯಬಾರದು, ಹೊರಗಿನವರು ಬಯ್ಯಬಾರದು. ಏಕೆ? ಅವರು ದೇವಲೋಕದಲ್ಲಿ ದೇವತರಾಗಿ ಕೂತಿದ್ದಾರೆ, ಆಧಾರದಿಂದ ಇರಬೇಕು. ಬೈದರೆ ಅವರಿಗೆ ಪಾಪ ಬರ್ತದೆ ಅಲ್ಲವೇ? ಪೂಜೆದಲ್ಲಿ ಕೂತಿರುವವರನ್ನು ಇನ್ನೊಬ್ಬರನ್ನು ಬೈದರೆ, ಏಕೆ? ಅವರು ದೇವತರಾಗಿಬಿಟ್ಟರು. ನೀವು ಬೈದರೆ ಅವ್ರಿಗೆ ಪಾಪ ಬರ್ತದೆ. ಅವರು ಇವರು ಇಬ್ಬರು ಪರಸ್ಪರ ಬೈಕೊಂಡ್ರೆ ಮಾಡ್ತಾರಾ ಇಂಥದ್ದು? ಅವರನ್ನಿವರು ಇವರನ್ನವರು ಅಲ್ಲ, ಅದು ಮಾಡಬಾರ್ದು. ಪರಿಹಾಸ ಮಾಡ್ತಾರೆ ಯಜ್ಞದಲ್ಲಿ ಪೂಜೆದಲ್ಲಿ, ಜೋಕ್ ಮಾಡುವುದು ಪರಿಹಾಸ ಮಾಡುವುದು ಇನ್ನೇನು ಮಾಡು, ಅದು ಮಾಡಬಾರ್ದು. ಏಕೆ? ಅದು ಒಂದು ಯಜ್ಞಶಾಲ ಅಂದರೆ ಒಂದು ಸ್ವರ್ಗ ವೇದದಲ್ಲಿದೆ ಅಂತ ತೋರಿಸ್ತೀನಿ. ವೇದದಲ್ಲಿದೆ ಅದು ಯಜ್ಞಶಾಲ ಅಂದರೆ ದಿಕ್ಷು ಅತಿಕಾಶಾನ್ ಕರೋತಿ. ಏಕೆ ಅಂದರೆ ಅದು ಸ್ವರ್ಗದೇ, ಸ್ವರ್ಗವೇ ಆಗಿತಂತೆ. ಸ್ವರ್ಗ ಲೋಕದಿಂದ ಇಲ್ಲಿ ಬಂದರೆ ಇಲ್ಲಿ ಅಗ್ನಿ ದೇವತಾ ಬರ್ತಾನೆ, ಇಂದ್ರಾದಿ ದೇವರು ಬರುತ್ತಾರೆ. ಈ ಪುರೋಹಿತರು ಯಜಮಾನರು ಮಿಕ್ಕವರಿಗೆ ಅಸಿಸ್ಟೆಂಟ್ಗಳು ಎಲ್ಲರೂ ದೇವತಾ ರೂಪವಾಗುತ್ತಾರೆ. ಅದರಿಂದ ಅದು ಸ್ವರ್ಗಲೋಕವೆಂದೇ ತಿಳ್ಕೊಳ್ಳಬೇಕು. ಅಲ್ಲಿ ದೇವತರಿದ್ದಾರೆ. ಆದ್ದರಿಂದ ಅದು ಮಡಿ. ಮಡಿ ಅಂದರೇನು? ಇದು ಅದಕ್ಕೋಸ್ಕರ ಸ್ನಾನ ಶುದ್ಧಿ ಅಲಂಕಾರ ಇರಬೇಕು. ಅದನ್ನು ಲೌಕಿಕ ಮೇಕಪ್ ಎಂದು ನೋಡಬೇಡಿ. ಅದು ಒಂದು ಪವಿತ್ರತ ದೇವತಾ ರೂಪ ಎಂದೇ ನೋಡಿ. ಆಯಿತಾ? ರಾಮಾಯಣದಲ್ಲಿ ನೀವು ಕತೆ ಮಾತ್ರ ಓದ್ತೀರಿ, ಇದೆಲ್ಲ ನೋಡಿ. ನಮ್ಮ ಶಾಸ್ತ್ರಗಳೆಲ್ಲ ಇಲ್ಲೇ ಇದೆ. ವಾಲ್ಮೀಕಿ ಹೇಳ್ತಾನೆ, ವೇದದ ಸಾರ ಇಲ್ಲಿ ಬರೆದಿಟ್ಟೆ. ಯಾರು ನೇರಾಗಿ ವೇದ ಓದಲ್ಲವೋ, ಓದಿದ್ದರೂ ಗೊತ್ತಾಗಲ್ಲಪ್ಪ, ಅಲ್ಲೊಂದು ಇಲ್ಲೊಂದು ಇಲ್ಲೊಂದು ಇರುತ್ತದೆ, ಚೆಲ್ಲಾಪಿಲ್ಲಿ ಇರುತ್ತದೆ. ಒಂದು ಕಡೆ ಹೀಗೆ ಇರಲ್ಲ. ನೀವು ರಾಮಾಯಣ ಓದಿದ್ದರೆ, ಮಹಾಭಾರತ ಓದಿದ್ದರೆ ಹೇಗೆ ಆ ವಿಷಯಗಳೆಲ್ಲ ಒಂದಿಗೆ ಒಟ್ಟಿಗೆ ಸಿಗ್ತವೋ ಸಿಗಲ್ಲ. ಅಲ್ಲೊಂದು ಇಲ್ಲೊಂದು ಇಲ್ಲೊಂದು ಚೆಲ್ಲಾಪಿಲ್ಲಿ ಇರುತ್ತದೆ. ಅದು ಮತ್ತೆ ಎಲ್ಲ ಹೇಳಬೇಕು ಗುರುಗಳೇ. ನೀವು ನೇರಾಗಿ ಓದಿದ್ರೆ ಅರ್ಥವೇ ಆಗಲ್ಲ, ಯಾಕಂದರೆ ಸೂಕ್ಷ್ಮವಾಗಿರುತ್ತದೆ. ಬೇರೆ ಏನೋ ಹೇಳುತ್ತಾ ಹೇಳುತ್ತಾ ಅಲ್ಲಿ ಹೇಳಿಬಿಡ್ತಾರೆ, ಅದು ಗೊತ್ತಾಗಲ್ಲ. ಇವನು ಇವರು ದೊಡ್ಡ ಋಷಿಗಳು, ವಾಲ್ಮೀಕಿ ವ್ಯಾಸ ಇಂಥವರು, ಆ ವೇದ ಋಷಿಗಳೇ. ಅದರಿಂದ ಅಲ್ಲಿ ಇರುವ ಅರ್ಥವನ್ನೆಲ್ಲ ಸ್ವಯಂ ತಿಳ್ಕೊಂಡು ಸಾಮಾನ್ಯ ಜನರಿಗೆ ಅರ್ಥವಾಗುವಷ್ಟು ಇದು ತಿಳ್ಕೊಂಡು ಆಚರಿಸಿದ್ದರೆ, ವೇದ ಕಲಿತುಕೊಂಡು ಆ ವೈದಿಕ ಜೀವನ ಜೀವಿಸಿದಷ್ಟೇ ಇವರು ವೈದಿಕರಂತೆ ಆಗುತ್ತಾರೆ ಎಂದು ತಿಳಿಯಬೇಕೆಂದು ರಾಮಾಯಣ ಮೂಲಕ ಬರೆದರು. ಅದರಿಂದ ಇಲ್ಲಿ ಹೇಳಿರುವ ಆ ಶ್ಲೋಕಗಳಲ್ಲಿರುವ ಈ ಸೂಕ್ಷ್ಮ ಅರ್ಥವೆಲ್ಲ ತಿಳ್ಕೊಂಡು ಆಚರಿಸಬೇಕು. ಇದೇ ಮನುಸ್ಮೃತಿಗಳು ಮನುಸ್ಮೃತಿಗಳು ಇನ್ನೇನು ಅಷ್ಟೆಲ್ಲ ಶಾಸ್ತ್ರಗಳಲ್ಲಿ ಏನಿದೆ, ವೇದಾಂಗಗಳಲ್ಲಿ ವೇದಗಳಲ್ಲಿಂದ ಇದೇ ಇದೆ. ಅಲ್ಲೇ ಇಲ್ಲಿ ಹೇಳಿಬಿಟ್ರು ಅಷ್ಟೇ, ಇದೇ ಅಲ್ಲಿದೆ. ಆದ್ದರಿಂದ ಈ ಭಾವದಿಂದ ಇದು ತಿಳ್ಕೊಂಡು ಹೀಗೆ ಆಚರಿಸಬೇಕು. ಇದು ಇಲ್ಲದಿದ್ದರೆ ಏನಾಗ್ತದೆ, ಲೌಕಿಕ ಎಂಟರ್ಟೈನ್ಮೆಂಟ್ ಅಂದ್ಕೊಂಡು ಬಿಟ್ಟರು. ಫಂಕ್ಷನ್ ದೊಡ್ಡದು ಮಾಡ್ತಾರೆ, ಓ ಅದಕ್ಕೆ ಹೆಚ್ಚು ಜನರು, ಹೆಚ್ಚೇನು ಮಾಡೋದು, ಖರ್ಚು ಹೆಚ್ಚು ಮಾಡ್ತಾರೆ. ಯಾರು ಒಂದು ಕಡೆ ಇದೆಯಂತೆ, ಏನೋ ಪೂಜನ ಏನೋ ಮಾಡಿಸ್ತಾ ಇದ್ದಾರೆ ತನ್ನ ಗೃಹ ಪ್ರವೇಶಕ್ಕೆ ಏನೋ ಅದು ಮಾಡಿಸ್ತಾ ಇದ್ದಾರೆ. ಅಷ್ಟರಲ್ಲಿ ಅವ್ರಿಗೆ ಹೇಳಿದನಂತೆ, ಈಗ ತನ್ನ ಯಾರೋ ಆ ಫ್ರೆಂಡ್ಸ್ ಬಂದರು, ದೊಡ್ಡ ಆಫೀಸರ್ಗಳ, ಬೇಗ ಮುಗಿಸಪ್ಪ ಬೇಗ ಮುಗಿಸು, ಅವ್ರು ನಮ್ಮ ಫ್ರೆಂಡ್ಸ್ ಬಂದರು, ನಾನು ಹೋಗಬೇಕು. ಅವ್ರು ಹೇಳಿದ್ರೆ ಇನ್ನೂ ದೊಡ್ಡದಿದೆ ಅಂದರೆ ಅದೆಲ್ಲ ನಿಮ್ಮದು ಬೇಡ, ಬೇಗ ಮುಗಿಸ್ಬಿಡು ಅಷ್ಟೇ. ಇಲ್ಲಿದೆ ಅಂದರೆ ಎಲ್ಲಿದ್ದರೂ ಅಲ್ಲಿ ಮುಗಿಸ್ಬಿಡು, ಆಯಿತು ಅನ್ನೋಣ.
ಏನೆಲ್ಲ ಆಯಿತು ಅಂದರೆ ಅವ್ರು ಏಕೆ ಅವ್ರ ಸಂಬಳ ಅವರಿಗೆ ಏನದು ದಕ್ಷಿಣ ಕೊಡೋಕ್ಕೆ ಅವರು ಕರೆದರು ಹಾಗೆ ಮಾಡಿಬಿಟ್ಟು ಅಂದರೆ ಅವ್ರು ಹಾಗೆ ಮಾಡಿಬಿಟ್ಟು ಅವ್ರು ಹೋದಂತೆ ಯಾಕೆ ಇವರು ಹೋಗಿ ತನ್ನ ಫ್ರೆಂಡ್ಸನ್ನು ಕರೆಯಬೇಕು ಕುರ್ಚಿ ಮೇಲೆ ಕೂತಿರಬೇಕು ಓ ಅದ ಅವರು ಬಂದು ತೋರಿಸಬೇಕು ಅವರ ಅತಿಥಿಗಳು ಮುಖ್ಯವೇ ಹೊರತು ಇವನು ದೇವರು ಬರುವುದು ಬೇಡ ಮಂತ್ರ ಬೇಡ ಇವರಿಗೆ ಅಂದರೆ ಮನೆಯಲ್ಲಿ ದೇವತರನ್ನು ಸ್ವಾಗತ ಮಾಡಿ ಆವಾಹನ ಮಾಡಿ ಅವರನ್ನು ಪ್ರತಿಷ್ಠೆ ಮಾಡ್ತೀರಿ ಮನೆಯೇ ಒಂದು ಮಂದಿರ ಹಾಗೆ ಆಗುತ್ತದೆ ಇವರೆಲ್ಲರೂ ದೇವತಾ ನಿವಾಸ ಸ್ಥಾನ ಅದರಲ್ಲಿ ತಾವು ವಾಸ ಮಾಡ್ತೀರಿ ಹಾಗಿರಬೇಕು ಹಾಗಿಲ್ಲ ಏನು ಮಾಡ್ತಾರೆ ಇದೆಲ್ಲ ಸುಮ್ಮನೆ ಒಂದು ಹೋಟಲೋ ಅಥವಾ ಇನ್ನೇನೋ ಲೌಕಿಕ ಆಫೀಸೋ ಮಾಡಿಕೊಂಡು ಬಿಡ್ತಾ ಇದ್ದರು ನಮ್ಮ ಪ್ರಾಚೀನ ಕಾಲದಲ್ಲಿ ಹೋಟಲ್ ಆಫೀಸುಗಳನ್ನು ಮಂದಿರ ಹಾಗೆ ಮಾಡುತ್ತಿದ್ದರು ಈ ಕಾಲದಲ್ಲಿ ಹೋಟಲ್ ಆಫೀಸ್ಗಳನ್ನು ಬಿಟ್ಟುಬಿಟ್ಟು ಸಿ ನೀವು ಯಾವುದೇ ಮಡಿಕೆ ಮಾಡುವವನಾಗಲಿ ಕುಂಬಾರ ನೋಡು ಅಥವಾ ಬಡಗಿಯನ್ನೇ ನೋಡು ಅವರು ತನ್ನ ಮಾಡುವ ಕೆಲಸದಕ್ಕೇನು ಹೇಳ್ತಾರೆ ಬಟ್ಟಿ ಹೇಳ್ತಾರೆ ಏನು ಹೇಳ್ತಾರೆ ಮಾಡುವ ಜಾಗ ಇರುತ್ತೆ ನೋಡು ಅವರನ್ನು ಜಾಗವನ್ನು ಪವಿತ್ರವಾಗಿ ನೋಡ್ತಾರೆ ಅಲ್ಲವೇ ಅದನ್ನು ಪವಿತ್ರವಾಗಿಟ್ಕೊಳ್ತಾರೆ ಇಲ್ಲಿ ದೇವರಿದ್ದಾರೆ ಅದಕ್ಕೆ ನಮಸ್ಕಾರ ಮಾಡ್ತಾನೆ ಅವರು ಎಲ್ಲೆಲ್ಲಿ ಮಾಡ್ತಾನೋ ತಾನು ಮಾಡುವ ಜಾಗವನ್ನು ಪವಿತ್ರವಾಗಿ ನೋಡ್ಕೊಳ್ತಾರೆ ಅದೇ ಒಂದು ಯಜ್ಞಶಾಲೆ ಹಾಗೆ ಮಂದಿರ ಹಾಗೆಯೇ ನೋಡ್ಕೊಳ್ತಾರೆ ಸಾಂಪ್ರದಾಯಿಕರು ಹಾಗೆ ನೋಡಿದರೆ ಈ ಆಧುನಿಕ ವಿದ್ಯೆ ಬಂತು ಎಲ್ಲ ಹಾಳು ಮಾಡಿಬಿಟ್ಟಿದೆ ಯಾವುದೇ ಕೆಲಸಗಾರ ತಾನು ಕೆಲಸ ಮಾಡುವ ಜಾಗವನ್ನು ಒಂದು ಪವಿತ್ರ ಸ್ಥಾನ ಎಂದು ನೋಡ್ತಾರೆ ಇವರು ಪುರೋಹಿತರು ಹೇಗೆ ಯಜ್ಞಶಾಲವನ್ನು ಪವಿತ್ರ ನೋಡ್ತಾರೋ ತಾನು ಆ ಕುಂಬಾರ ತನ್ನ ಮಡಿಕೆ ಮಾಡುವ ಜಾಗ ತುಂಬ ದೊಡ್ಡದಿರುತ್ತದೆ ಬಡಗಿಗೂ ಮನೆ ದೊಡ್ಡದಿರುತ್ತದೆ ಮನೆ ಸುತ್ತು ಇಷ್ಟೆಲ್ಲ ಜಾಗ ಇರುತ್ತದೆ ಮಿಕ್ಕ ಜನರಿಗೆ ಅಷ್ಟಿಲ್ಲ ಇವರ ಜಾಗ ದೊಡ್ಡದಿರುತ್ತೆ ಅಲ್ಲಿವರೆಗೆ ಇರುತ್ತದೆ ಏಕೆ ಏನೇನೋ ಇಡಬೇಕಲ್ಲವೇ ಜಾಗ ಎಲ್ಲ ಅವರು ಶುದ್ಧವಾಗಿಟ್ಕೊಳ್ತಾರೆ ಪವಿತ್ರವಾಗಿಟ್ಕೊಳ್ತಾರೆ ಅಲ್ಲಿ ಏನೇನೋ ಮಾಡಲ್ಲ ಅಶುಚಿಯಾಗಿ ಏನು ಮಾಡಲ್ಲ ಅಲ್ಲಿ ಉಗಿಯಲ್ಲ ಏನು ಮಾಡಲ್ಲ ಶುದ್ಧವಾಗಿರ್ತಾರೆ ಏಕೆ ಅವರೊಂದು ಪವಿತ್ರ ಭಾವನೆ ಇಟ್ಕೊಂಡರು ಅದರಿಂದ ಶುದ್ಧವಾಗಿರ್ತದೆ ಹಾಗೆ ಈ ಕಾಲದಲ್ಲಿ ಆಧುನಿಕ ಇಂಗ್ಲೀಷ್ ಹೆಸರು ಅದಕ್ಕೆ ವರ್ಕ್ಶಾಪ್ ಎಂದು ಹೇಳ್ತಾರೆ ಪೂರ್ವ ಕಾಲದಲ್ಲಿ ಯಜ್ಞಶಾಲ ಎಂದು ಹೇಳಲ್ಲ ಇಂಗ್ಲೀಷ್ ಹೆಸರು ಹೇಳಿಬಿಟ್ಟರು ಅಂದರೆ ಎಲ್ಲ ಲೌಕಿಕ ಆಗಿಬಿಟ್ರು ಕೆಲಸ ಮಾಡ್ತಿಲ್ಲವೇನು ಓ ಇದು ಚಾರ್ಜ್ ಹೋಯ್ತು ಆನ್ ಮಾಡಲಿಲ್ಲವಾ ಏನು ಓ ಐ ಥಿಂಕ್ ಅದು ಚಾರ್ಜ್ ಹೋಯ್ತು ಅನ್ಸ ಮುಗಿದು ಹೋಯ್ತು ಚಾರ್ಜ್ ಮುಗಿದು ಹೋಯ್ತು ಏನೋ ಇದು ಅದಕ್ಕೋಸ್ಕರ ನೋಡಿ ಯಜ್ಞ ಇವರೆಲ್ಲರೂ ಬರಬೇಕು ಶುದ್ಧವಾಗಿರಬೇಕು ಯಜ್ಞಕರ್ಮ ಸಮೀಹಂತಾಂ ಭವಂತೋ ರಾಜಶಾಸನಾತ್ ಇವರೆಲ್ಲರನ್ನು ಕರೆ ಓ ಟೈಮ್ ಆಯಿತಾ ಏನು ಟೈಮ್ ಹೆಚ್ಚಾಯಿತು ನಾನು ನೋಡಲಿಲ್ಲ ಓ ಅಯ್ಯೋ 45 ಓಕೆ ವಿಲ್ ಸ್ಟಾಪ್ ಇಟ್ ಮಿಕ್ಕದು ಮುಂದಿನ ವಾರ ಎರಡೇ ವಾರಕ್ಕೆ ತುಂಬ ಟೈಮ್ ನೆನಪಿರುತ್ತದೆ ಮತ್ತು ಮುಂದೆ ವಸಿಷ್ಠರು ಹೇಳ್ತಾ ಇದ್ದಾರೆ ಇವರೆಲ್ಲರನ್ನು ಕರೆಯಲಿ ಯಜ್ಞಕರ್ಮ ಸಮೀಹಂತಾಂ ಭವಂತೋ ರಾಜರ ಆಜ್ಞದಿಂದ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಕೆಲಸಗಾರರು ಎಲ್ಲರೂ ಏಕೆಂದರೆ ಅವರು ಯಜ್ಞಕ್ಕೆ ಅಂಗಭೂತನೇ ಇಡೀ ಯಜ್ಞಕ್ಕೆ ಎಲ್ಲ ಜಾತಿಯವರು ಯಜ್ಞಕ್ಕೆ ಅಂಗನೇ ಅಂಗ ಅಂದರೆ ಇದರಲ್ಲಿ ಭಾಗವಹಿಸುವವರೇ ಅವರೇ ಮಾಡ್ತಾರೆ ಅಂದಲ್ಲ ಹಾಂ ಅವರವರ ಭಾಗವಹಿಸುವ ಪದ್ಧತಿ ಬೇರೆ ಇರುತ್ತದೆ ಒಬ್ಬರು ಒಂದು ವಸ್ತು ಇನ್ನೊಬ್ಬರು ಒಂದು ವಸ್ತು ತಮ್ಮ ತಮ್ಮ ರೀತಿಯಾಗಿ ಭಾಗವಹಿಸ್ತಾರೆ ಎಲ್ಲರೂ ಭಾಗವಹಿಸುವುದು ಅಂದರೆ ಎಲ್ಲರೂ ನಾವು ಅಲ್ಲೇ ಕೂತಿರಬೇಕು ಏನು ಗರ್ಭಗುಡಿಯಲ್ಲಿ ಕೂತು ನಾವೇ ಪೂಜೆ ಮಾಡಬೇಕೆಂದೇನಲ್ಲ ನೀವು ತಮ್ಮ ತಮ್ಮ ರೀತಿಯಾಗಿ ತಮ್ಮ ತಮ್ಮ ವಸ್ತು ಸಪ್ಲೈ ಆಗಿ ಬಗೆ ಬಗೆಯಾಗಿ ಭಾಗವಹಿಸ್ತಾರೆ ಆದರೆ ಇದೆಲ್ಲ ಸೇರಿಕೊಂಡು ಯಜ್ಞ ಯಜ್ಞ ಅಂದರೇನು ಆ ಮೊದಲಿನಿಂದ ಶುರುವಾಗ್ತದೆ ಯಜ್ಞ ಭೂಮಿ ತಯಾರು ಮಾಡುವುದರಿಂದ ಶುರುವಾಗ್ತದೆ ಅಲ್ಲಿಂದ ಯಜ್ಞ ಭೂಮಿ ಸೆಲೆಕ್ಟ್ ಮಾಡುವುದು ಅದಕ್ಕೆ ವಸ್ತುಗಳು ತಯಾರು ಮಾಡುವುದು ಇದೆಲ್ಲ ಪೂರ್ತಿ ಆಗುವವರೆಗೂ ಯಜ್ಞ ಎಲ್ಲರಿಗೆ ತಮ್ಮ ತಮ್ಮ ಎಷ್ಟು ಭಕ್ತಿಭಾವದಿಂದ ಭಾಗವಹಿಸ್ತಾರೋ ಅವರವರಿಗೆ ಪುಣ್ಯ ಅದು ಆದ್ದರಿಂದ ಇನ್ನು ಮುಂದೆ ಇದೆ ಅಯ್ಯೋ ಇನ್ನೂ ವಸಿಷ್ಠ ಹೇಳ್ತಾ ಇದ್ದಾನೆ ಏನೇನೋ ಇದೆ ಇದೆಲ್ಲ ನಂತರ ಹೇಳೋಣ ಯಾರ್ಯಾರನ್ನು ಕಡಿಯಬೇಕು ಇನ್ನೂ ಅಧ್ಯಾಯ ಇದೆ ಮುಂದಿನ ಅಧ್ಯಾಯದಲ್ಲಿ ಐ ಥಿಂಕ್ ಮುಂದಿನ ವಾರನೇ ಬರುತ್ತದೆ ಚತುರ್ದಶ ಸರ್ಗದಲ್ಲಿ ಆ ಯಜ್ಞ ಪ್ರಾಸೆಸ್ ಯಜ್ಞ ಹೇಗೆ ಹೇಗೆ ಮಾಡ್ತಾರೆ ಅದರಲ್ಲಿ ಅವರಿಗೆ ಭೋಜನ ಏನೇನೋ ಇದೆ ಅದೆಲ್ಲ ಮುಂದೆ ಈ ಎರಡು ಅಧ್ಯಾಯಗಳಿವೆ 14-15 ಅಧ್ಯಾಯ ಸರ್ಗ 14 ಸರ್ಗ 15 ಸರ್ಗ ಎರಡು ಯಜ್ಞಗಳು ಐ ಥಿಂಕ್ ಯಜ್ಞ ಪ್ರಸಾದ ಯಾವಾಗ ಬರ್ತದೆ ಆವಾಗ ಅದು ಬಂದಾಗ ನೋಡೋಣ ಮೊದಲೇ ಹೇಳುವುದೇಕೆ ಬಂದಾಗ ಕೇಳಿ ಓಂ ಶಾಂತಿ 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 ಹರಿ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ತತ್ಸತ್ ಚಾರ್ಜ್ ಮುಗಿದು ಹೋಯಿತು ಕರೆಕ್ಟೇ 3-4 ದಿವಸ ಆಯಿತು